ಸ್ನೇಹಿತರೆ ನಮಸ್ಕಾರ ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಕವಿ ಸವಿತಾ ನಾಗಭೂಷಣ್ ಅವರು ಚಿಕ್ಕಮಗಳೂರಿನಲ್ಲಿ ಜನಿಸಿದ ಸವಿತಾ ಅವರು ನಂತರ ದಿನಗಳಲ್ಲಿ ಶಿಕ್ಷಣ ಪಡೆದದ್ದು ಮತ್ತು ವಾಸಿಸಿದ್ದು ಶಿವಮೊಗ್ಗದಲ್ಲಿ ಕವಿತೆಗಳಲ್ಲಿ ಗಿಡ ಮರ ಹಸಿರು ಹೂವು ಹಣ್ಣು ಹೊಳೆ ಮಳೆ ಮೋಡ ಇವುಗಳ ಜೀವಂತ ರೂಪಕಗಳನ್ನು ಅವರ ಕವಿತೆಗಳು ಒಳಗೊಂಡಿರ್ತವೆ ದುಃಖ ವಿಷಾದಗಳನ್ನು ಅಂತಃಕರಣಪೂರ್ವಕವಾಗಿ ದಾಖಲಿಸುವುದರಲ್ಲಿ ಅವರು ನಿಸ್ಸೀಮರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ಕಾವ್ಯಕ್ಕಾಗಿ ನೀಡುವ ಪ್ರಶಸ್ತಿ ಪಡೆದ ಮೊದಲ ಕವಿಯತ್ರಿ ಅವರು ನಾ ಬರುತ್ತೇನೆ ಕೇಳು ಎನ್ನುವುದು ಸಂಕಲನಕ್ಕೆ ಅವರ ಪ್ರಶಸ್ತಿ ಬಂದಿತ್ತು ಸ್ತ್ರೀಲೋಕ ಕಾದಂಬರಿಯ ಮೂಲಕ ಅವರು ಚಿರಪರಿಚಿತರು ಅದಕ್ಕೆ ಸ್ತ್ರೀಲೋಕಕ್ಕೆ ಅವರಿಗೆ ಎಂ ಕೆ ಇಂದಿರಾ ಮತ್ತು ಬಿ ಎಚ್ ಶ್ರೀಧರ್ ಪ್ರಶಸ್ತಿ ಕೂಡ ಸಂದಿತ್ತು ವಿಜಯನಗರದ ಅಮೂಲ್ಯ ಪುಸ್ತಕದ ಅಂಗಡಿಯಲ್ಲಿ ಕುಳಿತು ಈ ಮಾತುಕತೆಯನ್ನು ನಾನು ನಡೆಸ್ತಾ ಇದ್ದೇನೆ ಅವರಿಗೆ ಈ ಮಾತುಕತೆಗೆ ನಾನು ಪ್ರೀತಿ ಮತ್ತು ಗೌರವದಿಂದ ಸ್ವಾಗಿಸ್ತೇನೆ ಮೇಡಮ್ ನಮಸ್ಕಾರ ಅಷ್ಟೇ ಮೇಡಮ್ ನನಗೆ ಒಂದು ಕುತೂಹಲ ಏನಂದರೆ ನೀವು ನಿಮ್ಮ ಕವಿತೆಗಳ ಮೂಲ ಎಲ್ಲಿ ಇದೆ ಅಂತ ಅನ್ನಿಸ್ತದೆ ನನಗೆ ನನಗೆ ನೆನಪಿರೋ ಹಾಗೆ ನಾನು ಒಂದು ನಾಲ್ಕು ವರ್ಷದ ಹುಡುಗಿ ಇರ್ಬೋದು ಹ್ಞೂ ಅವಾಗ ಕಾರ್ಕಳದಲ್ಲಿ ನಮ್ಮ ಅಜ್ಜಿಯ ಮನೆಯಲ್ಲಿದ್ವಿ ನಾವು ಆಗ ಅಲ್ಲಿ ತುಂಬ ಹಲಸಿನ ಮರಗಳೇ ಇದ್ವು ನಾನು ಎಲ್ಲ ಹಲಸಿನ ಮಿಡಿಗಳನ್ನು ಕಿತ್ತುಬಿಟ್ಟು ಕೆಳಗೆ ಹಾಕಿದ್ದೆ ನೆಲಗೆ ಹಾಕಿದ್ದೆ ತರಕಾರಿ ಮಾರೋ ಆಟ ಆಡ್ತಿದ್ವಿ ನಾನು ಮತ್ತು ನನ್ನ ಫ್ರೆಂಡು ಆಗ ನಮ್ಮ ತಾಯಿ ಬಂದು ನೋಡಿಬಿಟ್ಟು ಬಿಟ್ಟರು ಇಷ್ಟೊಂದು ಒಂದು ಐವತ್ತರವತ್ತು ಮಿಡಿ ಚಿಕ್ಕ ಚಿಕ್ಕದು ಅದು ಹಳಸಿದ ಕೆಳಗೆ ಬಿಟ್ಟಿರುತ್ತಲ್ಲ ಎಲ್ಲ ಹಾಕ್ಬಿಟ್ರು ಆಮೇಲೆ ಎಷ್ಟು ಅವ್ರಿಗೆ ಬೇಜಾರಾಯ್ತು ಅಂದ್ರೆ ಇದು ಎಷ್ಟು ದೊಡ್ಡದಾಗಿ ಎಷ್ಟು ಜನ ತಿನ್ಬಹುದು ಈ ಹಣ್ಣನ್ನ ನೀನ್ ಎಂತ ಕೆಲಸ ಅಂತ ಹೇಳಿ ಒಂದು ಸರಿಯಾಗಿ ಹೊಡೆದ್ರು ನನಗೆ ಒಂದು ಮುಳ್ಳಿನ ಕಂಠಿ ತೆಗ್ದು ನಮ್ಮ ಅಜ್ಜಿನೂ ಬಂದ್ರು ಅಷ್ಟೊತ್ತಿಗೆ ಅವ್ರು ನಮ್ಮ ಅಜ್ಜಿ ನಾನು ತುಂಬಾ ಪ್ರೀತಿಯ ಮೊಮ್ಮಗಳು ಅವ್ರಿಗೆ ಯಾವತ್ತೂ ನನಗೆ ಬೈದವರಲ್ಲ ಹೊಡೆದವ್ರಲ್ಲ ಅವರೂ ಕೂಡ ಅದನ್ನು ನೋಡಿ ಇಂಥ ದುರ್ಬುದ್ಧಿ ಎಂತಕ್ಕೆ ಬಂತು ನಿನಗೆ ಅಂತ ಕೇಳಿದ್ರು ನನಗೆ ಆಮೇಲೆ ಇಬ್ಬರೂ ಅಷ್ಟೆ ನನ್ನನ್ನು ಅಲ್ಲಿ ಸುಮಾರು ಸಂಜೆ ಆಗ್ತಾಯಿತ್ತು ಅಲ್ಲಿ ಬಿಟ್ಟು ಹೊರಟೋಗ್ಬಿಟ್ರು ಅವರು ನಾನು ಸುಮ್ಮನೆ ಹತ್ಕೋತಾ ಅಲ್ಲಿ ಕೂತಿದ್ದೆ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಇವ್ರು ಹಿಂಗೆ ಮಾಡ್ತಿದ್ದಾರೆ ಅಂತ ನನಗೆ ಅದು ಅರಿವಾಗಿಲ್ಲ ನನಗೆ ಆಮೇಲೆ ನಾನು ವಾಪಸ್ ಬಂದೆ ವಾಪಸ್ ಬಂದಾಗ ಅವ್ರು ನನ್ನನ್ನು ಕರ್ಕೊಂಡೋಗ್ತಾರೆ ಅಂತ ಕಾದು ಕಾದು ಆಮೇಲೆ ನಾನು ಅವ್ರು ಬರಲೇ ಇಲ್ಲ ಅವ್ರು ಇಬ್ಬರಿಗೂ ಭಾರಿ ಬೇಜಾರಾಗಿಬಿಟ್ಟಿತ್ತು ನನಗೆ ಯಾಕೆ ಈ ಹುಡುಗಿ ಈ ಥರ ಮಾಡಿರ್ಬೋದು ಅಂತ ಆಮೇಲೆ ವಾಪಸ್ ಬಂದಮೇಲೆ ನಮ್ಮ ಅಜ್ಜಿ ಏನೋ ಇನ್ನೂ ಚಿಕ್ಕ ಮಗು ಅಂತ ಹೇಳಿ ಸ್ವಲ್ಪ ನಮ್ಮ ತಾಯಿ ಮಾತ್ರ ಒಂಚೂರು ರಾಜಿ ಆಗಲಿಲ್ಲ ನಾನು ನಮ್ಮ ಅಜ್ಜಿ ಕೇಳಿದೆ ನಾನು ಆ ಮರ ಅಷ್ಟು ದೊಡ್ಡದಿದೆ ಅದು ಯಾಕೆ ಕೆಳಗೆ ಬಿಡಬೇಕು ಆ ಕಾಯನ್ನು ನಾನು ಚಿಕ್ಕವಳು ನನಗೆ ಗೊತ್ತಾಗುತ್ತಾ ಅದು ಮೇಲೆ ಬಿಡಬೇಕಿತ್ತು ಅಂತ ಹೇಳಿದೆ ನಮ್ಮ ತಾಯಿದವರು ನೀನು ಕಾನೂನು ಮಾತಾಡೋದು ಕಡಿಮೆ ಮಾಡೋ ಸ್ವಲ್ಪ ಅಂದರು ನಮ್ಮ ಅಜ್ಜಿ ಮತ್ತೆ ಹಂಗೇ ರಿಪೀಟ್ ಮಾಡಿದ್ರು ನೋಡೋದು ದೊಡ್ಡ ಹಣ್ಣ ಆಗುತ್ತೆ ಅದು ತುಂಬ ಸೊಳ್ಳೆಗಳು ಬರುತ್ತೆ ನಾವು ಅಕ್ಕ ಅಪಕ್ಕ ಅವರು ಎಲ್ಲರೂ ತಿನ್ಬೌದು ಅಂತಂದರು ಅದು ನನಗೆ ತುಂಬ ನೆನಪಿರುವ ಒಂದು ಇದು ಘಟನೆ ಘಟನೆ ಆಮೇಲೆ ಆ ನಾನು ಹೇಳಿದ್ನಲ್ಲ ನನಗೇನು ನಾನೇನು ಚಿಕ್ಕೋಳು ನನಗೆ ಬುದ್ಧಿ ಇಲ್ಲ ಆ ಮರಕ್ಕೆ ಬುದ್ಧಿ ಇಲ್ವಾ ಅದು ಯಾಕೆ ಕೆಳಗೆ ಬಿಡಬೇಕು ಅಂತ ಕೇಳಿದ್ನಲ್ಲ ಅದು ನನಗೆ ಈಗ ಅನಿಸುತ್ತೆ ಬಹುಶಃ ನಾ ಅದೇ ಮೊದಲ ಕಾವ್ಯ ಭಾಷೆ ನಂದು ಅಂತ ನಾನು ಅಂದ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ಸತಿ ಅಲ್ಲಿಂದ ನನಗೆ ಅದು ಒಂದು ನಾಲ್ಕು ವರ್ಷದ ಮಗು ನಾನು ಆಮೇಲೆ ನೆಕ್ಸ್ಟು ನಾವು ನಂದು ಆರು ವರ್ಷ ಇರ್ಬೋದು ಶಿವಮೊಗ್ಗಕ್ಕೆ ಬಂದ್ವಿ ಒಂದು ಹೊ ಸಣ್ಣ ಮನೆ ಅಲ್ಲಿಗೆ ಹೊಸದಾಗಿ ಬಾಡಿಗೆಗೆ ಬಂದ್ವಿ ಒಂದು ಸಣ್ಣ ಅಟ್ಟ ಇತ್ತು ಅಟ್ಟದ ಹತ್ರ ಒಂದು ಕಿಟಕಿ ಇತ್ತು ಮನೆಗೆ ಎಲ್ಲರೂ ಬಂದ ತಕ್ಷಣ ಸಾಮಾನು ಇಳಿಸ್ತಾ ಇದ್ರು ನಾನು ಸೀದಾ ಆಟದ ಮೇಲೆ ಹತ್ತಿ ಹೋದೆ ಹೋದಿ ಸಣ್ಣ ಕಿಟಕಿಯಿಂದ ಹೋಗಿ ನೋಡಿದೆ ಅಲ್ಲಿ ಘಮ ಗುಡುವ ಒಂದು ಮಲ್ಲಿಗೆ ಗಿಡದ ಥರದ್ದು ಹೂವು ಬಿಟ್ಟಿತ್ತು ಮಲ್ಲಿಗೆ ತರ ಹೂ ಬಿಟ್ಟಿತ್ತು ನಾನು ತುಂಬ ಪರಿಮಳ ಇರೋದು ನಾನು ನನಗೆ ಭಾರಿ ಆಯ್ತು ಅಲ್ಲಿಂದ ಆಟದ ಮೇಲೆ ಹತ್ತಿ ಆ ಗಿ ಆ ಬಳ್ಳಿ ಹರಡಿರೋದೆಲ್ಲ ನಾನು ದಡ ದಡ ಕೆಳಗಿಳು ಬಂದು ನಮ್ಮಜ್ಜಿ ಹೇಳಿದೆ ಅಲ್ಲಿ ತುಂಬ ಒಳ್ಳೆ ಪರಿಮಳದ ಹೂ ಬಿಟ್ಟಿದೆ ಅಂತ ನಮ್ಮ ಅಜ್ಜಿ ಸುಮ್ಮನೆ ಹಿಂಗೆ ಗಮ್ಮ ಅಂತ ಬರ್ತಾ ಇತ್ತು ಅದು ಅದನ್ನು ಹಿಡಿದು ಬಿಟ್ಟು ವಾಸನೆ ಹಿಡ್ದು ಅದು ರಾತ್ರಿ ರಾಣಿ ಹೂವು ಅಲ್ಲಿ ಹಾವಿರ್ತದೆ ಅಂತಂದರು ನನಗೆ ಒಂದು ಸತಿ ಏನು ಒಂದು ಎತ್ತರಕ್ಕೆ ಹೋಗಿದ್ನೋ ಅಲ್ಲಿಂದ ಅಂತ ಕೆಳಗೆ ಹಾಕಿದಂಗೆ ಆಯಿತು ಅಂದರೆ ಇಂಥ ಒಂದು ಸಂವೇದನೆಗಳು ನನಗೆ ನೆನಪಿದೆ ಅದು ಯಾಕೆ ಅಂತ ಗೊತ್ತಿಲ್ಲ ಆ ಮಲ್ಲಿಗೆಯ ಹೂವಿನ ಒಂದು ನನ್ನ ಆ ಚಿತ್ರಲೋಕ ಅಷ್ಟೊತ್ತಿಗೆ ಅದರ ಜೊತೆ ಜೊತೆಗೆ ಸರ್ಪದ ಭಯಾನಕ ಲೋಕ ಈ ಜಗತ್ತು ನನ್ನ ಮನಸ್ಸಿಗೆ ಏನು ಅನಿಸಿದೆಯೋ ಗೊತ್ತು ಅದು ಯಾಕೋ ತುಂಬ ನೆನಪಿದೆ ನನಗೆ ಅಯ್ಯೋ ಹಾವು ಅಯ್ಯೋ ಹೂವು ಅಂತ ಬಹುಶಃ ನನ್ನ ಕಾವ್ಯ ಸಂವೇದನೆಯನ್ನ ಇದೇ ರೂಪಿಸಿರ್ಬೇಕು ಇರಬೇಕು ಅಂತ ನಾನು ಅನ್ಕೋತೀನಿ ಇನ್ನೂ ಒಂದು ಘಟನೆ ನೆನಪಿರೋದು ಅದೇ ಚಿಕ್ಕವಳಿದ್ದಾಗ ಒಂದು ಸತಿ ನಮ್ಮ ತಾಯಿಗೆ ಹೇಳಿದೆ ಅಲ್ಲಿ ಚಂದ್ರ ನಾನು ಎಲ್ಲಿ ಹೋದರೂ ನನ್ನ ಹಿಂದೆ ಬರ್ತಿದ್ದಾನಮ್ಮ ಅಂತ ಹೇಳಿದೆ ನಾನು ಓಡೋ ಓಡೋಡೋಗೋದು ಅಲ್ಲೇ ಬರ್ತಿರೋದು ಮತ್ತೆ ಓಡೋಗೋದು ಅಲ್ಲೇ ಬರ್ತಿರೋದು ಇದು ನಮ್ಮ ಹೀಗೆ ದೊಡ್ಡವರಾದಮೇಲೆ ಅದು ಏನೋ ಅನ್ನಿಸದೇ ಇರ್ಬೋದು ಚಿಕ್ಕ ಮಕ್ಕಳಿಗೆ ಅದು ಬೇರೆ ಪ್ರಪಂಚ ಎಲ್ಲಿ ಹೋದರೂ ಬರುತ್ತಲ್ಲ ಚಂದ್ರ ಅಂತ ಹೇಳಿದೆ ನಮ್ಮ ತಾಯಿ ತಮ್ಮ ಅಷ್ಟು ಅಳ್ತಿದ್ದಾನೆ ಅವನು ನೋಡ್ಕೊಳ್ಳೋದು ಬಿಟ್ಟು ಚಂದ್ರ ಇಂದ್ರ ಅಂತ ಓಡೋಗಿದೆಯಾ ಅಂತ ನನಗೆ ಬೈದರು ನಾನೇ ನನ್ನ ಒಂದು ತಣ್ಣೀರು ಆಯಿತು ಆದರೆ ಅವನು ತಮ್ಮ ಸ್ವಲ್ಪ ಕಾಯಿಲೆ ಅವನು ಅವನು ಅದನ್ನು ನೋಡ್ತಾ ನನಗೆ ಒಂದು ರೀತಿಯ ವಿಷಾದನೂ ಬಂತು ಹೂದಲ್ವಾ ಅಂತ ನಾನೇನೋ ತಪ್ಪು ಮಾಡ್ತಿದ್ದೀನಿ ಅಂತ ತಕ್ಷಣ ತಮ್ಮನ್ನು ಸೊಂಟಕ್ಕೆ ಹಾಕ್ಕೊಂಡು ನಾನು ಅವನಿಗೆ ಸಮಾಧಾನ ಮಾಡ್ತಾ ಹೋದೆ ಇಂಥ ಒಂದು ಸಣ್ಣ ಸಣ್ಣ ಘಟನೆಗಳು ನನಗೆ ತುಂಬ ಮನಸ್ಸಲ್ಲಿರೋವಂಥದ್ದು ತುಂಬಾ ಗನಸು ಕಾಣುವ ಒಂದು ಅಭ್ಯಾಸ ಇತ್ತು ಬಟ್ ಬಹುಶಃ ಎಲ್ಲಾ ಮಕ್ಳಿಗೂ ಇರ್ಬೋದೇನೋ ಗೊತ್ತಿಲ್ಲ ನನ್ಗೆ ನೀವೇನಾದ್ರೂ ಕಾಣ್ತಿದ್ರು ಹಗಲು ಮಕ್ಳಿದಾಗ ಒಂದ್ ಇರುತ್ತಲ್ಲ ಮನೆ ಮುಂದೆ ಒಂದ್ ಮರ ಇದ್ದಂಗೆ ಒಂದು ಜೋಕಾಲಿ ಬಂದಂಗೆ ಇರ್ತಿರ್ಲಿಲ್ಲ ಎಲ್ಲ ನೋಡ್ದಾಗ ನಮ್ಗನ್ಸುದು ಅಲ್ಲಿ ಬಂದಂಗೆ ಆತರ ಒಂದು ಹಗಲು ಗನ್ಸು ನಮ್ಮ ದೊಡ್ಡಮ್ಮನ ಮಗಳೊಬ್ಳು ಇದ್ರು ಸುಮನ ಅಂತ ನಾವ್ ಇಬ್ರು ಶಿವಮೊಗ್ಗ ತುಂಬಾ ಮರಗಳು ಆ ಮರಗಳ ಇದರಲ್ಲಿ ನಡ್ಕೊಂಡು ಹೋಗ್ತಿದ್ವಿ ಹೀಗೆ ಮಾತಾಡ್ಕೊಂಡು ಹೋಗೋದು ಹಿಂಗೆ ಅದೇ ಯಾ ದೂರ ನಡ್ಕೊಂಡು ಹೋದಾಗ ಯಾರ್ದೋ ಮನೆಗೆ ಹೋಗ್ತೀವಿ ಅವರು ನಮ್ಗೆ ತುಂಬ ಬೂಂದಿ ಕೊಡ್ತಾರೆ ಇಂಥ ನಮ್ಮ ನಮ್ಮ ಇಷ್ಟ ಇರೋ ತಿಂಡಿಗಳು ಯಾಕೆ ಕೊಡ್ತಾರೆ ಗೊತ್ತಿಲ್ಲ ಅಲ್ಲೊಂದು ಇರುತ್ತೆ ನಾವು ಅಲ್ಲದೇ ಅದನ್ನು ಕುತ್ಕೊಂಡು ತಿಂತೀವಿ ಇಂಥದ್ದೆಲ್ಲ ಮಕ್ಕಳಾಟ ಇರ್ಬೋದು ಆದರೆ ಅದು ನನ್ನ ಕಾವ್ಯ ಸಂವೇದನೆಯ ಒಂದು ರೂಪ ಅಲ್ಲಿ ಇರ್ಬೋದೇನೋ ಅಂತ ನಾನು ಅನ್ಕೋತೀನಿ ಒಂದು ಇನ್ನೂ ಒಂದು ಘಟನೆ ಅಂದರೆ ನಾನು ನನ್ನ ಸ್ನೇಹಿತೆ ಒಂದು ಕಬ್ಬಿನ ಜಲ್ಲೆ ಇಟ್ಕೊಂಡು ಈ ರೈಲ್ ಹೋಗೋ ಟ್ರ್ಯಾಕ್ ಹತ್ರ ಹೋಗ್ತಿದ್ವಿ ರೈಲು ನೋಡೋಕೆ ಹೋಗ್ತಿದ್ವಿ ಅಲ್ಲಿ ಒಂದು ಜಾಲಿ ಗಿಡ ಇತ್ತು ಅಷ್ಟೇ ಅದರಲ್ಲಿ ನೆರಳಿಲ್ಲ ಏನಿಲ್ಲ ಏನೋ ಊಹಿಸ್ಕೊಂಡು ಆ ಜಾಲಿ ಗೆಳೆದ್ ಕೆಳಗೆ ಕೂತ್ಕೊಂಡು ಕಬ್ಬನ್ ಜಗಿತಾ ಇದ್ವಿ ಏನೋ ಒಂದು ದೊಡ್ಡ ಒಂದು ಆ ಇದಿದೆ ಪರಿಸರ ಇದೆ ರೈಲ್ ಬರುತ್ತೆ ನಾವ್ ಎಂತ ಈ ತರದ್ದು ಒಂದು ಇತ್ತು ವಿದ್ಯೆ ಅಂದ್ರೆ ಬಹುಶಃ ಲೋಕವೇ ಅವಾಗಷ್ಟು ಮುಗ್ಧವಾಗಿತ್ತು ಅಂತ ಅನ್ಸುತ್ತೆ ಈಗಿನ ಮಕ್ಕಳು ಹಂಗೆ ಮಾಡ್ತಾರ ಗೊತ್ತಿಲ್ಲ ನಮ್ಮ ನಮಗೆ ತಂದೆ ತಾಯಿಗಳು ಗಮನಿಸ್ತಿರ್ಲಿಲ್ಲ ಈಗಿನ ಮಕ್ಕಳ ಬಾಲ್ಯದ ಸ್ವರೂಪ ನಮ್ಮ ತಂದೆ ತಾಯಿಗಳು ಅವರ ಕಷ್ಟಗಳಲ್ಲಿ ವ್ಯಸ್ತ್ರ ಬಿಟ್ಟಿದ್ರು ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟು ಬಿಟ್ಟಿದ್ರು ಅವ್ರು ನಾವು ಸಂಜೆ ಮನೆಗೆ ಬಂದ್ರೆ ಈಗ ಹಕ್ಕಿಗಳು ಗೂಡಿಗೆ ಮರಳು ಬರ್ತಾವಲ್ಲ ಹಂಗೆ ನಾವು ಸಂಜೆ ಮನೆಗೆ ಬರ್ತಿದ್ವಿ ಬೆಳಗ್ಗೆ ಹೋದ್ರೆ ಸಂಜೆನೇ ಮನೆಗೆ ಬರೋದು ಮಧ್ಯಾಹ್ನ ತಿಂದವಾ ಬಿಟ್ವಾ ಅವ್ರಿಗೆ ಯಾವುದೋ ಅವ್ರಿಗೆ ಗಮನ ನಾವು ಹಸುವಾದಾಗ ಬಂದು ಏನಾದರೂ ಕೇಳಿದ್ರೆ ನಮಗೆ ಕೊಡ್ತಿದ್ರು ಅಷ್ಟೇ ವಿನ ಊಟಕ್ಕೆ ಸರಿಯಾಗಿ ಟೈಮಿಗೆ ಬರಬೇಕು ತಿಂಡಿ ಸರಿಯಾಗಿ ತಿಂದು ಹೋಗಬೇಕು ಅವೆಲ್ಲ ನಮಗಿಲ್ಲೇ ಇಲ್ಲ ಆ ಥರದ ಪರಿಸರದಲ್ಲಿ ನಾನು ಬೆಳೆದಿದ್ದು ಕರೆಕ್ಟ್ ಬಟ್ ಇದು ನಿಮ್ಮ ಬಾಲ್ಯದ ನೆನಪುಗಳು ಸುತ್ತದ ಘಟನೆಗಳಾದರೆ ಕವಿತೆ ಅಂತಾನೆ ಹ್ಞೂ ಕಾಗದದಲ್ಲಿ ಕವಿತೆಯನ್ನು ಇಳಿಸಿದ್ದೆ ಯಾವಾಗ ನಾ ಅದು ಅವಾಗ ನಾನು ಎಸ್ ಎಲ್ ಸಿ ಇರ್ಬೋದು ಎಸ್ ಎಲ್ ಇಲ್ಲಿ ಶಿವಮೊಗ್ಗದಲ್ಲಿ ಪ್ರವಾಹ ಬಂತು ಪ್ರವಾಹ ಬಂದಾಗ ಅಲ್ಲಿ ನಮ್ಮ ತುಂಗಾ ನದಿ ತೀರದಲ್ಲಿ ತುಂಬ ಮನೆಗಳೆಲ್ಲ ಮುಳುಗೋಗ್ಬಿಟ್ವು ಅದು ತುಂಬ ದೊಡ್ಡ ವಿಷಯ ಆ ಊರಿನಲ್ಲಿ ಪ್ರವಾಹ ಬಂತಂತೆ ಅಲ್ಲೆಲ್ಲ ಮನೆಯೆಲ್ಲ ಹೋಗ್ತಾನೆ ನಮ್ಮ ಸ್ನೇಹಿತರ ಮನೆಗಳು ಅಲ್ಲಿದ್ವು ಆವಾಗ ನಾನು ಒಂದು ಸಣ್ಣ ಚುಟ್ಕ ಬರೆದೆ ಪ್ರವಾಹದಲ್ಲಿ ಬಂದು ಎಲ್ಲ ಕೊಚ್ಕೊಂಡು ಹೋಗಿರ್ಬೋದು ಆದರೆ ನನ್ನ ಕನಸುಗಳು ಇನ್ನೂ ಹಸಿ ಹಸಿಯಾಗಿವೆಯೇ ಪಿತಿ ಪಿತಿ ಮಣ್ಣಿನಲ್ಲಿ ಅಂತ ಒಂದು ನಾಲ್ಕು ಸಾಲಿಂದ ಒಂದು ಬರ್ದೆ ಬರೆದು ಅದನ್ನು ಅವಾಗ ಪ್ರಜಾಮಣಿಲಿ ಚುಟ್ಕ ಎಲ್ಲ ಬರ್ತಾ ಇತ್ತು ವೈಕುಂಠರಾಜ್ ಅವರು ಹಾ ದೊಡ್ಡ ಕವಿತೆನೂ ಒಂದು ಬರ್ತಾ ಇತ್ತು ಚಿಕ್ಕ ಚಿಕ್ಕ ಕವಿತೆಗಳು ಬರ್ತಿತ್ತು ಅದನ್ನ ನಾನು ಬೇರೆಯವ್ರದ್ದು ನೋಡ್ತಿದ್ನಲ್ಲ ನಂದು ಹಾಕ್ಬೋದೇನೋ ಅಂತೇಳಿ ಅದನ್ನು ಕಳ್ ಅದು ಮಾಡೋದು ಸಾಪ್ತಾಹಿಕ ಪುರವಣಿಯ ಫ್ರಂಟ್ ಪೇಜಲ್ಲೇ ಅವರು ಒಂದು ಕಡೆ ಹಾಕಿ ಒಂದು ಚಿತ್ರ ಮೂರ್ತಿಯವರೊಂದು ಚಿತ್ರ ಚಿತ್ರ ಬರ್ಸಿದ್ರು ಭಾರಿ ಚೆನ್ನಾಗಿತ್ತು ಅದು ಅರ್ಥಪೂರ್ಣ ಅರ್ಥಪೂರ್ಣವಾದ ಚಿತ್ರ ಮತ್ತ ಹಾಕಿದ್ರು ನನಗೆ ತುಂಬಾ ಸಂತೋಷ ಆದ ದಿವಸ ಅದು ನಾನು ಈಗ ಈಗ ಯಾರು ಹಂಗೆಲ್ಲ ಹಾಕೋದೇ ಇಲ್ಲ ನೋಡಿ ಅದಷ್ಟು ದೊಡ್ಡ ಪತ್ರಿಕೆ ಅದು ನಾನು ಯಾವಾಗ್ಲೂ ಅನ್ಕೊಳ್ದು ಅಲ್ಲೆಲ್ಲ ನಮ್ಮ ಪದ್ಯ ಬರೀಲಿಕ್ಕೆ ಬರ್ ಎಸ್ ಎಲ್ ಸಿ ಬಿಡಗಿನಿ ನಾನು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದು ಫ್ರಂಟ್ ಪೇಜಲ್ಲ ಚಿತ್ರ ಬೇರೆ ಬಿಡಿಸಿದಾರಲ್ಲ ಅದು ನನಗೆ ಒಂದು ದೊಡ್ಡ ಒಂದು ಪ್ರೋತ್ಸಾಹಕ ಒಂದು ಇದು ಒಂದು ಈಗ ಹಾಕೋದಿಲ್ಲ ಮಾತ್ರ ಅಲ್ಲ ಈಗ ಬರೆಯೋರು ಇಲ್ಲ ಈಗ ಎರಡು ಇದೆ ಸೈಮಲ್ಟೇನಿಯಸ್ ಅದು ನನಗೆ ಎಲ್ಲರೂ ಅಷ್ಟೇ ಅಲ್ಲ ಅಕ್ಕಪಕ್ಕ ಬಂದವರೆಲ್ಲ ನಿನ್ ಪದ್ಯ ಬಂದಿದೆ ಪದ್ಯ ಬಂದಿದೆ ಅಂತ ಹೇಳಿ ಒಂದು ಇದು ಅಷ್ಟೇ ಅಲ್ಲ ನೆಕ್ಸ್ಟ್ ಪಿ ಯು ಹೋದಾಗ ನಾನು ಒಂದು ಮ್ಯಾಗ್ಝಿನ್ ಮಾಡ್ತಾರಲ್ಲ ವಾರ್ಷಿಕ ಮ್ಯಾಗ್ಝಿನ್ ಮಾಡ್ತಾರೆ ಸೆಕೆಂಡ್ ಪಿ ಯು ಸಿಲಿದ್ದೆ ನಾನು ಬಿಸಿಲೇನಿ ಆವಾಗ ಸೆಕೆಂಡ್ ಪಿ ಯು ಸಿಲಿ ಇದ್ದಾಗ ಅದು ಒಂದು ಸ್ಮರಣ ಸಂಚಿಕೆ ಅಂತ ಮಾಡ್ತಾರೆ ನಾವು ಪಿ ಯು ಸಿಲಿ ಎರಡು ವರ್ಷ ಇರ್ತೀವಲ್ಲ ನಾವು ಹೋಗ್ತೀವಲ್ಲ ಔಟ್ ಗೋಯಿಂಗ್ ಸ್ಟೂಡೆಂಟ್ಸು ಆವಾಗ ಒಂದು ನೋಡಿ ನನಗೆ ನಿಜವಾಗ್ಲೂ ನಾನು ಇಂಗ್ಲೀಷಲ್ಲಿ ಬರೀ ವೀಕು ಅಂಥದ್ದೇನಿಲ್ಲ ಇಂಗ್ಲೀಷಲ್ಲಿ ಪದ್ಯ ಬರೆದು ನಾನು ತೊಗೊಂಡೋಗ್ತೀನಿ ಯಾಕೆ ಅಂತ ಗೊತ್ತಿಲ್ಲ ಅವ್ರು ಇಂಗ್ಲೀಷ್ ಮೇಷ್ಟ್ರು ಬಂದು ಕ್ಲಾಸಲ್ಲಿ ಅನೌನ್ಸ್ ಮಾಡಿದ್ರು ಯಾರಾದರೂ ಪದ್ಯ ಏನಾದರೂ ಇದ್ದರೆ ಕೊಡಿ ಅಂತ ನಾನೊಂದು ಇಂಗ್ಲಿ ಮೈ ವಿಂಡೋ ಕಂಪ್ಯಾನಿ ಅಂತ ಬರ್ಕೊಂಡೋದೆ ಅದು ಚಂದ್ರನ ಬಗ್ಗೆ ಅದನ್ನು ತಗೊಂಡೋಗಿ ಅವ್ರಿಗೆ ಕೊಟ್ಟೆ ಜೋಸೆಫ್ ಅಂತ ಮೆಸ್ಟ್ರು ಅವರು ತುಂಬ ಚೆನ್ನಾಗಿದೆ ನಾನು ಒಂಚೂರು ತಿದ್ದುತ್ತೀನಿ ಇದನ್ನಂತೂ ಗ್ರಾಮರೆಲ್ಲ ಆಯಿತು ಅಂತಂದು ಅವರು ಅದನ್ನ ತಿದ್ದಿ ಅದನ್ನು ಹಾಕಿದರು ತುಂಬ ಚೆನ್ನಾಗಿದೆ ಅದು ಪದ್ಯ ಈಗ ಇಲ್ಲ ನಾನು ಓದಲಿಕ್ಕೆ ಅದು ಆಮೇಲಿಂದ ನಾನು ಬರೆದಿಲ್ಲ ಅದೊಂದೇ ಇಂಗ್ಲೀಷ್ ಪದ್ಯ ಹೌದು ಏಕಮಾತ್ರ ಪದ್ಯ ಬರೀಲಿಕ್ಕೂ ಆಗ್ಲಿಲ್ಲ ಇಂಗ್ಲಿಷ್ ಬಂದ್ರೆ ತಾನೆ ಅದ್ ಹೆಂಗ ಬರದೆ ಅಂತ ಗೊತ್ತಿಲ್ಲ ನನಗೆ ಆ ನನ್ನ ಚಂದ್ರನ ಒಂದು ಇಮೇಜ್ ಇತ್ತಲ್ಲ ಅದ್ರ ಬಗ್ಗೆ ತುಂಬಾ ಬರ್ದಿದ್ದೀನಿ ನಾನು ಚಂದ್ರನ ಬಗ್ಗೆ ನನ್ನ ಹೆಸರೇ ಚಂದ್ರನನ್ನು ಕರೀದ ಭೂಮಿಗೆ ಅದನ್ನ ಬರ್ದೆ ಅದು ತುಂಬಾ ಚೆನ್ನಾಗೂ ಇತ್ತು ಅಂತ ತುಂಬಾ ನಮ್ಮ ಅಕ್ಕ ಕೇಳಿದ್ಲು ನೀನ್ ಬರ್ದಿಯೋ ಇನ್ನೇ ಕೈಲಿ ಕೇಳ್ಬಾರ್ದು ಇಲ್ಲ ಇಲ್ಲ ನಾನೇ ಬರ್ದಿದ್ದಂತ ಅವ್ರು ನಂಬಿದ್ಲು ಅದನ್ನ ಅವಳು ನಮ್ಮ ಅಕ್ಕನ ಮಗಳು ಅವಳು ಇಂಗ್ಲೀಷ್ ಮೇಜರು ಸ್ವಲ್ಪ ಸಣ್ಣ ಪುಟ್ಟ ಅದು ಒಂದು ಕಾರಣ ಇರ್ಬೋದು ಅವಳು ಇಂಗ್ಲೀಷಲ್ಲಿ ಬರೀತಾ ಇದ್ಲು ನಾನು ಬರಿಬೇಕು ಅಂತಷ್ಟೇ ಅದು ಇನ್ನು ಉದ್ದೇಶ ಏನಿಲ್ಲ ಆದರೆ ಅದು ಆದಮೇಲೆ ಎಲ್ಲ ಚೆನ್ನಾಗಿದೆ ಅಂತೆಲ್ಲ ಹೇಳಿದರೂ ಕೂಡ ನನಗೆ ಒಂದು ಸಾಲು ಕೂಡ ಇಂಗ್ಲೀಷಲ್ಲಿ ಮುಂದೆ ಬರೀಲಿಕ್ಕಾಗಲಿಲ್ಲ ನಾನು ಇದೇನು ಪ್ರವಾಹದ ಜೊತೆ ಬರೆದಿದೆಲ್ಲ ಅದು ಇಷ್ಟು ಸುಲಭವಾಗಿ ಇದು ಗ್ರಾಮರ್ ಬರಲ್ಲ ಏನೂ ಬರಲ್ಲ ಎಂತಕ್ಕೆ ಬರೀಬೇಕು ಅಂಥೇಳಿ ನಾನು ಮತ್ತೆ ಚುಟುಕುಗಳನ್ನು ಬರೆದು ಕಳಿಸ್ತಿದ್ದೆ ಪ್ರಜಾವಾಣಿ ವಿಶೇಷಾಂಕದಲ್ಲಿ ನನ್ನ ಚುಟುಕುಗಳನ್ನೆಲ್ಲ ಪ್ರಕಟಿಸ್ತಾ ಇದ್ರು ಅವರು ಐದಾರು ಚುಟುಕ ಅವರೇ ಕೇಳ್ತಿದ್ರು ಅಲ್ಲಿ ಎಂ ಬಿ ಸಿಂಗ್ ಇದ್ರು ಮತ್ತೆ ಜಿ ಎಸ್ ಸದಾಶಿವ ಇದ್ರು ಇದ್ರಲ್ಲಿ ಮಯೂರದಲ್ಲಿ ದಿವಾಕರ್ ಅವ್ರು ಇದ್ರು ಎಸ್ ದಿವಾಕರ್ ಅವರು ಹಿಂಗೆ ಅವರೆಲ್ಲರ ಪ್ರೋತ್ಸಾಹದಿಂದ ನನಗೆ ಅಲ್ಲೊಂದು ಜಾಗ ಸಿಕ್ತು ನಾನು ಅವಾಗ ಯೋಚನೆ ಮಾಡ್ತಿದ್ದೆ ಅದಕ್ಕಿಂತ ಈ ಮಲ್ನ ಈ ಇದರಲ್ಲಿ ಮಯೂರದಲ್ಲಿ ಕಲ್ಪನೆ ಅಂತ ಬರುತ್ತೆ ತುಷಾರದಲ್ಲಿ ಒಂದು ಬರುತ್ತೆ ಚಿತ್ರ ಕವಿತೆ ಅಂತ ಏನು ಬರುತ್ತೆ ಅದನ್ನ ನಾನು ಯಾವಾಗಲೂ ಮಯೂರ ತುಷಾರದಲ್ಲಿ ಆ ಚಿತ್ರ ನೋಡ್ಬಿಟ್ಟು ಪದ್ಯ ಬರೆದು ಕಳಿಸೋದು ಯಾವಾಗಲೂ ಸಾಧಾರಣ ನನಗೆ ಹಾಕೋರು ಬಟ್ ಈ ಈ ಚಿತ್ರ ಕೊಟ್ಟು ಕವಿತೆ ಬರೆಯುವುದು ಅದೊಂದು ಬರೀ ಪದಗಳ ಆಟ ಮಾತ್ರ ಆಗಿರಲ್ವಾ ಅದು ಅಲ್ಲ ಆರಂಭದಲ್ಲಿ ನಾವು ಅದನ್ನು ಕಲೀಲೇಬೇಕಲ್ವ ಅದು ಹೆಂಗೆ ನಾನು ಹೇಗೆ ನೋಡಿ ಅದನ್ನು ಚಿತ್ರ ನೋಡಿ ಕಲ್ಪನೆ ಮಾಡಿಕೊಳ್ಳೋದು ಆಮೇಲೆ ಏನೋ ಬರೆದಾಗ ಸರಿಯಾದ ಶಬ್ದ ಸಿಕ್ಕಿಲ್ಲ ಅಂತ ಕನ್ನಡ ಡಿಕ್ಷ್ನರಿ ನೋಡೋದು ಆ ಡಿಕ್ಷ್ನರಿ ನೋಡಿದಾಗ ಒಂದು ಶಬ್ದಕ್ಕೆ ಒಂದು ಏಳೆಂಟು ಸಿಗ್ತಿದ್ವು ನನಗೆ ಅದು ಓದ್ತಾ ಕೆಲವು ಸ ಅದೇ ಒಂದು ಅಭ್ಯಾಸ ಆಗ್ಬಿಡ್ತು ಕನ್ನಡ ಡಿಕ್ಷ್ನರಿ ಓದ್ತಾ ಎಂತೆಂಥ ಶಬ್ದಗಳು ಕನ್ನಡದಲ್ಲಿವೆ ಅಂತ ಸರಳವಾದ ಶಬ್ದಗಳು ತುಂಬಾ ಖುಷಿ ಆಗ್ತಿತ್ತು ನಮ್ದು ಲಿಮಿಟೆಡ್ ಆಗಿರುತ್ತೆ ನಮ್ಮ ಮನೆ ಮಾತು ಕೊಂಕಣಿ ನಮ್ಮ ಭಾಷೆಗೆ ಲಿಪಿ ಇಲ್ಲ ಅದು ತುಂಬ ಸೀಮಿತವಾದ ಪದ ಸಂಪತ್ತು ಅದರದ್ದು ಹಂಗಾಗಿ ನನಗೆ ಕನ್ನಡಕ್ಕೆ ನಾನು ಆ ಅಂತ ಇಂಟ್ರೊಡ್ಯೂಸ್ ಅಂದ್ರೆ ಅಯ್ಯೋ ಎಂತೆಂತ ಒಳ್ಳೆ ಶಬ್ದಗಳು ಎಂತೆಂಥ ಒಳ್ಳೆ ಶಬ್ದಗಳು ಅದು ಯಾರಾದ್ರೂ ಡಿಕ್ಷನರಿ ಹೋಗ್ತಾರೆ ಯಾವಾಗಲೂ ಇಟ್ಕೊಂಡು ಅಂದರೆ ಇದನ್ನು ಕಲ್ತರೆ ನನಗೆ ಪದ್ಯ ಬರೆಯೋಕ್ಕಾಗುತ್ತೆ ಅಂತ ಆಮೇಲೆ ಇದು ಎಲ್ಲ ಎಸ್ ಎಲ್ ಸಿ ಅದಕ್ಕಿಂತ ಮುಂಚೆ ನೋಡಿ ಎಂಟನೇ ಕ್ಲಾಸಲ್ಲಿ ಕುವೆಂಪು ಬಂದಿದ್ದರು ಶಿವಮೊಗ್ಗಕ್ಕೆ ಶಿವಮೊಗ್ಗಕ್ಕೆ ಅವರನ್ನು ಕಮಲಾ ನೆಹರು ಕಾಲೇಜಿಗೆ ಕಳಿಸಿದರು ನಾ ನಾವೆಲ್ಲ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಲ್ಲಿ ಕೂರಿಸಿದ್ರು ಕೂರಿಸಿದ್ರೆ ಅವರು ಶಿವಮೊಗ್ಗ ಸುಬಣ್ಣ ಬಂದಿದ್ದರು ಅವರು ಪ್ರಾರ್ಥನೆ ಮಾಡಿದರು ಆಮೇಲೆ ನಮ್ಮ ಕಾಲೇಜು ಕಾಲೇಜಲ್ಲ ಅವಾಗ ನಾನು ಹೈಸ್ಕೂಲು ಎಂಟನೇ ಕ್ಲಾಸು ಆ ಒಬ್ಬ ಹುಡುಗಿ ಹಾಡು ಹೇಳಿದ್ಳು ಕುವೆಂಪು ಹೇಳಿದ್ರು ಅವಳು ದೂರ ಬಲು ದೂರ ಅದು ಹಾಡು ಹೇಳಿ ಅದು ಚಿತ್ರವತ್ತಾಗಿ ಮೂಡ್ತಾ ಇಲ್ಲ ಹಾಡು ಸುಬ್ಬಣ್ಣ ಹೇಳಿದ್ರಲ್ಲ ಅವರ ಆನಂದಮಯ ಅದು ಹೇಳಿದರು ಅದು ಎಷ್ಟು ಚಿತ್ರವತ್ತಾಗಿ ಬಂದಿದೆ ಆ ಥರ ಹಾಡಬೇಕು ಅಂತಂದರು ನನಗೆ ಒಂಥರ ಇಷ್ಟ ಇಷ್ಟು ಚೆನ್ನಾಗಿ ಹಾಡಿದಳವಳು ಹಾ ಈ ಮುದುಕನ ಮೆಚ್ಚಿಸೋದು ಭಾರಿ ಕಷ್ಟ ಅಂತ ನನಗೆ ಆ ಕ್ಷಣದಲ್ಲಿ ಆಮೇಲೆ ಶಿವಮೊಗ್ಗ ಸುಬ್ಬಣ್ಣ ನಾವು ಏನು ಗೊತ್ತಾ ಎಸ್ ಪಿ ಅಂತ ಅಂತಲ್ಲಿ ಹೋಗಿದ್ದು ಈ ಶಿವಮೊಗ್ಗ ಸುಬ್ಬಣ್ಣ ತಕ್ಷಣ ಯಾವಾಗ್ಲೂ ನೋಡ್ತಿದ್ವಿ ಅವ್ರನ್ನ ಇವ್ರದ್ದೆಂತ ನೋಡೋದು ಅಂತ ಹೌದು ಆಮೇಲೆ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಎಲ್ಲ ಬಂದಿದ್ದು ಇವರೆಂತ ಹಾಡೋದು ಯಾವಾಗಲೂ ಕೇಳ್ತೀವಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂತ ನಾವು ತಕ್ಷಣವೇ ಜಾಗ ಖಾಲಿ ಮಾಡೋಕ್ಕೆ ನೋಡಿದ್ವಿ ಆದರೆ ನಮ್ಮ ಟೀಚರ್ ಇದ್ರ ಹಿಂದೆ ಆಗಲಿಲ್ಲ ಆದರೂ ಒಂದು ಕ್ಷಣ ಚಿತ್ರ ಮೂಡಬೇಕು ಅಂತ ಕುವೆಂಪು ಹೇಳಿದ್ರು ಅವಾಗ ಹೆಂಗೆ ಇದು ಬಲು ದೂರ ದೂರ ಅಂದರೆ ಅನ್ ಯೋಚನೆ ಮಾಡಿದೆ ಹಿಂಗೆ ದೂರ ರಸ್ತೆ ಕಾಣಬೇಕು ಹಿಂಗೆ ದೂರ ಮರ ಕಾಣಬೇಕು ಅಂತ ಈ ಥರ ಏನೋ ಒಂದು ನನ್ನ ಮನಸ್ಸಿಗೆ ಇದಾಯಿತು ಸುಮ್ಮನೆ ಅವರನ್ನು ಕಣ್ಣು ತುಂಬಿಕೊಂಡೆ ಬಿಳಿ ಪೈಜಾಮ ಇದು ಇದು ಅವರ ಒಂಥರ ಗುಂಗುರು ಕೂದಲು ಎಲ್ಲ ನಮಗೆ ಜಯ ಭಾರತ ಜನನಿಯ ಅದು ಪ್ರಾರ್ಥನೆ ಆಗಿತ್ತು ಜಯ ಸುಂದರ ನದಿ ವನಗಳ ಓ ಇವರೇ ಬರ್ದಿರೋದು ಅಂತ ಒಂದು ಕ್ಷಣ ಮನಸ್ಸಿನಲ್ಲಿ ಯೋ ಇವರೇ ಬರ್ದಿರೋದು ಅದನ್ನು ನಾವು ಹಾಡ್ತಾ ಇದ್ದೀವಿ ತುಂಬ ದೊಡ್ಡ ಮನುಷ್ಯರು ಅಂತ ಅನ್ನಿಸ್ತು ಅದೇ ವರ್ಷ ಒಂಬತ್ತನೇ ಕ್ಲಾಸಲ್ಲಿ ನನಗೆ ನೆಕ್ಸ್ಟು ಎಂಟನೇ ಕ್ಲಾಸ್ ಆದಮೇಲೆ ಒಂಬತ್ತನೇ ಕ್ಲಾಸಲ್ಲಿ ಕುವೆಂಪುದು ನನ್ನ ಮನೆಯ ಪುಸ್ತಕ ಭಾವಗೀತೆ ಹಾಡಿದ್ದಕ್ಕೆ ಪ್ರೈಸಾಗಿ ಬಂತು ಅದ್ರ ನೋಡಿದ್ರೆ ಫುಲ್ ಕವಿತೆಗಳು ಚಿಕ್ಕ ಚಿಕ್ಕ ಕವಿತೆಗಳು ನಮಗೆ ಅರ್ಥ ಆಗೋವಂಥ ಕವಿತೆಗಳು ನನ್ನ ವಯಸ್ಸಿಗೆ ಬೇರೆಯವರಿಗೆಲ್ಲ ಈ ಆಟೋಟಗಳಲ್ಲಿ ಪ್ರೈ ಎಲ್ಲ ಪ್ರೈಝು ಕೊಟ್ಟಿದ್ರು ತಟ್ಟೆ ಲೋಟ ಪ್ಲಾಸ್ಟಿಕ್ದು ನನಗೆ ಪುಸ್ತಕ ಬಂದಿತ್ತು ಯಾಕಂದರೆ ನಾವು ಭಾವಗೀತೆ ಹಾಡಿದವ್ರು ನಾನು ಮನೆಗೆ ಬಂದು ಅಜ್ಜಿಗೆ ಹೇಳಿದೆ ಅವರಿಗೆಲ್ಲ ಪ್ಲಾಸ್ಟಿಕ್ ಲೋಟ ಅದು ಇದು ಎಂತೆಂತ ಪ್ರೈಸ್ ಕೊಟ್ಟಿದ್ದಾರೆ ನನಗೆ ಪುಸ್ತಕ ಕೊಟ್ಟಿದ್ದಾರೆ ಇದೊಂದು ಅಂತ ಅದು ಚಿಕ್ಕದು ಬೇರೆ ನನ್ನ ಮನೆ ಇಷ್ಟ ಚಿಕ್ಕ ಪುಸ್ತಕ ಅದಕ್ಕೆ ನನ್ನ ಅಜ್ಜಿ ಅದು ಅದರಲ್ಲೆಲ್ಲ ಪ್ಲಾಸ್ಟಿಕ್ ಅದರಲ್ಲೆಲ್ಲ ನಾಯಿಗೆ ಅನ್ನ ಹಾಕೋಕ್ಕಾಗತ್ತಷ್ಟೇ ನಿನಗೆ ಇದು ಜ್ಞಾನ ಹೆಚ್ಚುತ್ತೆ ಅಂತ ಅವ್ರು ದೊಡ್ಡವರಲ್ಲ ಅದನ್ನೆಲ್ಲ ಹೇಳಿ ನನಗೆ ಓದೋದನ್ನು ಎಂಥ ಒಬ್ಬ ಒಳ್ಳೆ ಬಹುಮಾನ ನಿಂಗೆ ಕೊಟ್ಟಿದ್ದಾರೆ ನಾನು ಒಂದೊಂದೇ ಬುದ್ಧೆ ನಿಜವಾಗ್ಲು ಬಹುಶಃ ಪದ್ಯಕ್ಕೆ ಇಂಟ್ರಡ್ಯೂಸ್ ಆಗಿದ್ದು ಅಲ್ಲಿ ಅಂತ ನನ್ನ ಇಷ್ಟೆಲ್ಲ ನನ್ನ ಭಾವಕೋಶದಲ್ಲಿ ಕಲ್ಪನೆಗಳಿದ್ರು ಇವ್ ಪದ್ಯಕ್ಕೆ ಒಂದು ಪುಸ್ತಕ ಮಾಡ್ತಾರ ಅಂತ ಇವು ಏನು ಬೇರೆ ನಾನು ಕತೆ ಕಾದಂಬರಿ ಅಂತ ನಮ್ಮ ಅಕ್ಕ ತರ್ತಿರ್ಲು ನೋಡ್ತಾ ಇದ್ದೆ ಬಟ್ ಪದ್ಯದಕ್ಕೆ ಫಸ್ಟ್ ನೋಡಿದ್ದು ನಾನು ಇವ್ ಪದ್ಯಕ್ಕೆ ಒಂದು ಪುಸ್ತಕ ಮಾಡ್ತಾರ ನಾವು ಕೂಡ ಹಿಂಗೆ ಮುಂದೆ ಮಾಡ್ಬೋದಲ್ಲ ಅಂತ ಅದೇ ಹೊತ್ತಿಗೆ ಕಾರಂತರು ಬಂದಿದ್ರು ನಮ್ಮ ಶಾಲೆಗೆ ಅವರು ಅದೇ ದೇವರ ಬಗ್ಗೆ ಏನೋ ಮಾತಾಡಿದರು ತುಂಬ ವಿಚಾರಗಳು ನಮಗೆ ಬೇರೆಯವರು ಕಾರಂತರು ಕಾರಂತರು ಅಂತಾರೆ ನಮಗೂ ಏನೋ ಒಂದು ಕಾರಂತರು ಅಂತ ವಿನ ಏನು ಬರ್ದಿದ್ರೆ ನಮಗೂ ಗೊತ್ತಿಲ್ಲ ಆದರೆ ಅವರು ನೋಡಿದ್ದು ಒಂದು ಚೆನ್ನಾಗಿ ನೆನಪಿದೆ ಖಡಕ್ಕಾಗಿ ಅವರು ಮಾತಾಡಿದ್ದು ಇದು ಎಲ್ಲ ಆಮೇಲೆ ತುಂಬ ಆ ಆಗ ಸ್ಕೂಲಲ್ಲಿ ನಾನು ನೋಡ್ತಾ ಇದ್ದಾಗ ನನಗನ್ನಿಸಿದ್ದು ಇವರೆಲ್ಲ ದೊಡ್ಡ ಮನುಷ್ಯರು ನಾವು ಬಹುಶಃ ದೊಡ್ಡ ಮನುಷ್ಯರು ಆಗಬೇಕು ಅಂದರೆ ಹಿಂಗೆ ಆಗಬೇಕು ಅಂತ ಬಹುಶಃ ಆ ಕಾಲದಲ್ಲಿ ಸಾಹಿತಿಗಳಿಗೆ ತುಂಬ ಬೆಲೆ ಇತ್ತು ಅದಕ್ಕೆ ಮೀರಿದ್ರೆ ಒಂದು ಸಿನಿಮಾ ಇತ್ತು ಬಿಟ್ಟರೆ ಸಾಹಿತ್ಯ ಪ್ರಪಂಚ ಏನಾದರೂ ಇದ್ರೆ ಕರ್ನಾಟಕ ಸಂಘ ಇತ್ತು ತುಂಬ ಜನ ಸಾಹಿತಿಗಳು ಬರ್ತಿದ್ರು ಎಲ್ಲರನ್ನೂ ಕರೆಸ್ತಿದ್ರು ಕೆ ಎಸ್ ಪುತಿನ ಅವ್ರನ್ನೆಲ್ಲ ನಾನು ಅಲ್ಲೇ ನೋಡಿದ್ದು ಹಾಮನಾಯಕರು ಎಲ್ಲ ಒಂದು ವಾತಾವರಣ ಶಿವಮೊಗ್ಗದಲ್ಲಿ ಇತ್ತು ಅಂತ ನಾವು ಹೇಳ್ಬೋದು ನಿಧಾನಕ್ಕೆ ನಾವು ಅದಕ್ಕೆ ಇಂಟ್ರೊಡ್ಯೂಸ್ ಆಮೇಲೆ ಈಗ ಆರಂಭ ದಿನಗಳಲ್ಲಿ ಈ ತರದ್ದೆಲ್ಲ ಪ್ರಯತ್ನಗಳು ಅದೆಲ್ಲ ಒಂದು ಎಲ್ಲರಿಗೂ ಅವರದೇ ಆದ ಒಂದು ಲೋಕ ಅಂತ ಅನ್ನೋದು ಇದ್ದಿರ್ತದೆ ಸಾಮಾನ್ಯವಾಗಿ ಕವಿತೆ ಅನ್ನೋದು ಆ ಹಂತದಲ್ಲಿ ಶುರುವಾಗಿ ಬಾಲ್ಯದಲ್ಲಿ ಶುರುವಾಗಿ ಅಥವಾ ಹಳೆಯದ ದಿನಗಳಲ್ಲಿ ಶುರುವಾಗಿ ಅದು ಕಂಟಿನ್ಯೂ ಆಗಿ ಬೆಳೀತಾ ಬೆಳೀತಾ ಬಟ್ ನಿಮಗೆ ಕವಿತೆ ಅಂತ ಅಂತ ಕವಿತೆಯೇ ನನ್ನ ಆಯ್ಕೆ ಮೊದಲ ಮತ್ತು ಪ್ರ ಆದ್ಯತೆಯ ಆಯ್ಕೆ ಅಂತ ಅನ್ಸಿದ್ದೆ ಯಾಕೆ ಇಲ್ಲ ನಾನು ನಾನು ವಿಫಲ ಕಥೆಗಾರ್ತಿ ಕತೆನೇ ಬರೀತದೆ ನಮ್ಗೆ ಗೊತ್ತಿದ್ದಿದ್ದೇ ಕಾದಂಬರಿ ಕತೆಗಳು ಯಾಕಂದರೆ ಮಹಿಳಾ ಕಾದಂಬರಿಗಳು ತುಂಬ ಬರ್ತಿದ್ವು ಸುಧಾರದಲ್ಲಿ ಪ್ರಜಾಮತದಲ್ಲಿ ಎಲ್ಲ ಕಡೆ ಧಾರಾವಾಹಿಗಳು ಅದನ್ನೇ ಓದ್ತಾ ಇದ್ದಿದ್ದು ಮಕ್ಕಳ ಕತೆಗಳನ್ನು ಓದ್ತಿದ್ವಿ ಕವಿತೆಯ ಬಗ್ಗೆ ಹೆಚ್ಚು ರುಚಿ ನಮಗಿರಲಿಲ್ಲ ನಮ್ಮ ಮನೇಲಿ ಅಂಥ ಪುಸ್ತಕಗಳು ಇರಲಿಲ್ಲ ಇದ್ದಿದ್ದು ರಾಮಕೃಷ್ಣ ಪರಮಹಂಸ ವಿವೇಕಾನಂದ ಅಂಥದ್ದು ನಮ್ಮ ಅಜ್ಜಿ ಮತ್ತು ನಮ್ಮ ತಂದೆ ಎಲ್ಲ ಮಾತಾಡ್ತಿದ್ದು ಆಧ್ಯಾತ್ಮಿಕ ಚಿಂತನೆಗಳು ಬೇರೆ ಪುಸ್ತಕ ಏನಿರಲಿಲ್ಲ ನಮ್ಮ ಮಾಮ ಒಬ್ರಿದ್ರು ಇಂಥದ್ದೆಲ್ಲ ವಸಂತ ಮಾಮ ಅಂತ ಇಂಥ ಪುಸ್ತಕಗಳನ್ನು ತಂದುಕೊಡ್ತಿದ್ರು ನಮ್ಮ ದೊಡ್ಡಮ್ಮನ ಮನೆಗೆ ಹೋದಾಗ ನಾನು ಅದನ್ನು ಓದ್ತಾ ಇದ್ದಿದ್ದು ಆದರೆ ಕತೆ ಮಾತ್ರ ಕವಿತೆ ಹತ್ರ ನಾವು ಹೋಗ್ತಿರ್ಲಿಲ್ಲ ಕಥೆಯೇ ನಮ್ಮ ಪ್ರಪಂಚ ಆಗಿದ್ದು ಅದ್ರಿಗೆ ನಾನು ಬರೆದು ಕತೆಗಳನ್ನೆಲ್ಲ ಅದೇ ಎಂಟು ಒಂಬತ್ತನೇ ಕ್ಲಾಸಲ್ಲಿ ನಾವು ಕತೆಗಳನ್ನು ಬರೆಯೋದು ಎಂಥ ಕಥೆಗಳನ್ನು ಬರೆದಿರ್ಬೋದು ಯೋಚನೆ ಮಾಡಿ ಅಂಥದ್ದೆಲ್ಲ ಬರೆದು ಯಾವುದೋ ಒಂದು ಪೇಪರ್ ಗೀಪರು ದುಡ್ಡು ಎಂಥಕ್ಕಾದ್ರೂ ಯಾರಾದರೂ ನಮಗೆ ತಿಂಡಿ ತಿನ್ಲಿಕ್ಕೆ ಕೊಟ್ಟರೆ ಅದರಲ್ಲಿ ಪೇಪರ್ ಖರೀದಿ ಮಾಡಿ ಅದರಲ್ಲಿ ಸಣ್ಣ ಅಕ್ಷರದಲ್ಲಿ ಬರೆದು ಯಾಕೆಂದರೆ ಅದು ನಮಗೆ ಅಷ್ಟು ಪೇಪರ್ ಇರ್ತಿರಲಿಲ್ಲ ಬರೆದು ಒಂದೇ ಕಡೆ ಬೇರೆ ಬೇರೆ ಬರೀಬೇಕು ಅಂತ ಹೇಳ್ತಿದ್ರು ಅವರು ಒಂದೇ ಸೈಡಲ್ಲಿ ಬರೆದು ಅದಕ್ಕೆಲ್ಲ ಕಳಿಸೋದು ಅವೆಲ್ಲ ವಾಪಸ್ ಬರ್ತಿದ್ವು ಅದು ನಮ್ಮ ತಂದೆ ಕೈಯಾಗಿ ಸಿಕ್ತಿತ್ತದು ಒಂಚೆಯವರು ತಂದು ಕೊಟ್ಟಾಗ ನಮ್ಮ ತಂದೆ ನೀವು ಇದನ್ನೆಲ್ಲ ಮಾಡಿದರೆ ನೀವು ನಾಳೆ ಕೊಟ್ಟಿಗೆ ಕೆಲಸಕ್ಕೆ ಹೋಗಬೇಕಾಗತ್ತೆ ಅಂತಂದ್ರು ಓದು ಬರಹ ಮಾಡಿದೆ ಈ ಕತೆ ಅದು ಇದು ಅಂತ ಬರೆದ್ರೆ ನಾಳೆ ದಿವಸ ನಂಗೆ ಗೊತ್ತಿಲ್ಲ ನಾಳೆ ಕೊಟ್ಟಿಗೆ ಕೆಲಸಕ್ಕೆ ಹೋಗಬೇಕು ಅಂತಂದರು ನಮಗೊಂದು ಸತಿ ಸುಮ್ಮನೆ ದಸಕ್ಕಂತು ಇಂಥಪ್ಪ ನಾವು ಇದನ್ನೆಲ್ಲ ಮಾಡಬಾರ್ದ ಹಾಗಿದೆ ಹಂಗೆ ಅನ್ನಿಸ್ತು ಆಮೇಲೆ ಅದನ್ನೆಲ್ಲ ಬರೆಯೋದು ಬಿಟ್ಬಿಟ್ವಿ ಅದೆಲ್ಲ ವಾಪಸ್ ವಿಷಾದ ಪತ್ರ ಬರ್ತಿತ್ತು ಅದ್ರ ಜೊತೆ ಆದರೆ ಹಂಗೆ ಬಂದಾಗ ನೀವು ಮಕ್ಕಳ ಕಥೆಗಳನ್ನು ಬರೆದ್ರೆ ನನ್ನ ವಯಸ್ಸು ನಾನು ಎಂಟನೇ ತರಗತಿ ಅಂತೆಲ್ಲ ಬರೆದು ಕಳಿಸ್ತಿದ್ನಲ್ಲ ಇದು ಕನ್ನಡ ಚೆನ್ನಾಗಿದೆ ನೀವು ಮಕ್ಕಳ ಕಥೆಗಳನ್ನು ಬರೆದ್ರೆ ಒಳ್ಳೆಯದು ಅಂತ ಅದ್ರಲ್ಲಿ ಬರ್ ಬರ್ತಿತ್ತು ಅವ್ರು ಶರ ಹಾಕಿ ಕಳಿಸ್ತಿದ್ರು ಆಮೇಲೆ ಅದು ಹಿಂಗೆ ಬಂದಮೇಲೆ ನಾವು ಮಕ್ಕಳ ಕತೆಗಳನ್ನು ನಾನು ಟ್ರೈ ಮಾಡಲಿಲ್ಲ ಅಚಾನಕ್ಕಾಗಿ ಈ ಚುಟುಕ ಒಂದು ಎಲ್ಲ ಪ್ರಕಟ ಆಯ್ತಲ್ಲ ಅವಾಗ ಅಂದ್ಕೊಂಡೆ ಮತ್ತು ಕಲ್ಪನೆ ಯಾವಾಗಲೂ ನಂದು ಬಹುಮಾನ ಬರ್ತಿತ್ತು ನನಗೆ ಬಹುಶಃ ನಾನು ಇದಕ್ಕೆ ಲಾಯಕ್ಕಿರ್ಬೋದು ಅಂತ ನನಗನ್ನಿಸ್ತು ಈ ಈ ಗದ್ಯಕ್ಕೆ ಅಂದರೆ ಆಮೇಲೆ ಅದು ಶ್ರಮ ಕೂಡ ಅನ್ನಿಸ್ತು ಶ್ರಮ ಮತ್ತು ದುಡ್ಡು ವೇಸ್ಟ್ ಆಗುತ್ತೆ ಅಷ್ಟೆಲ್ಲ ಹಾಳೆಗಳು ಬೇಕು ನಮಗೆ ಅಷ್ಟು ಅಷ್ಟೆಲ್ಲ ಇರಲಿಲ್ಲ ಸಂಪನ್ಮೂಲ ಅದನ್ನು ಗೈಡ್ ಮಾಡೋರು ಇರಲಿಲ್ಲ ಇದಾದರೆ ಒಂದೇನೋ ಒಂದು ಬರೆದು ಕಳಿಸೋದು ತಕ್ಷಣ ಅದು ಬರ್ತಿತ್ತು ಮುಂದಿನ ಕಾದಾಗ ಆ ನೆಕ್ಸ್ಟ್ ಮಂತಲ್ಲೇ ಬರೋದು ಇದರ ಇಲ್ಲ ತುಷಾರದಲ್ಲಿ ಇಲ್ಲ ಮಯೂರದಲ್ಲಿ ಆಮೇಲೆ ವಾಣಿಗೆ ಬರೆಯೋದು ಇಂಥದ್ದೆಲ್ಲ ತುಂಬ ಚೇಷ್ಟೆಗಳನ್ನು ಮಾಡ್ತೀನಿ ಸಣ್ಣ ಪುಟ್ಟ ಪ್ರತಿಕ್ರಿಯೆ ಬರೆಯೋದು ಆ ಥರ ಬಟ್ ನಂತರದ ದಿನಗಳಲ್ಲಿ ಮೊದಲನೇ ಕಲೆಕ್ಷನ್ ಬಂದ ದಿನಗಳು ಹೆಂಗಿತ್ತು ಇಲ್ಲ ಮೊದಲನೇ ನಂದು ಏನು ಅಂದರೆ ನಾನು ಹಿಂಗೆ ಪದ್ಯಗಳನ್ನು ಬರಿತಾ ಇದ್ದೆ ಬರೆದಾಗ ನಾನು ಸತಿ ಒಂದು ಐದಾರು ಪದ್ಯ ಆದಾಗ ಆಕಾಶವಾಣಿಗೆ ಪದ್ಯಗಳನ್ನು ಕಳಿಸ್ದೆ ಯುವರಂಗ ಭದ್ರಾವತಿ ಆಕಾಶವಾಣಿಗೆ ಯುವವಾಣಿಯಲ್ಲಿ ಯುವಲ್ಲಿ ಓದಬಹುದೇನೋ ಅಂತ ಹೇಳಿ ಅದರಲ್ಲಿ ಆಕಾಶವಾಣಿ ರೇಡಿಯೋ ಕೂಡ ನಾವು ಕೇಳ್ತಾ ಇದ್ವಿ ಬಹುಶಃ ನಾನು ಕೂಡ ಓದ್ಬೋದೇನೋ ಅಂತ ಆಸೆಯಿಂದ ಕಳಿಸ್ದೆ ಅಲ್ಲಿ ಫಸ್ಟ್ ಟೈಮ್ ನಾನು ಹೋದಾಗ ನಾನು ನಾಗಭೂಷಣ ಪರಿಚಯ ಆಯ್ತು ಅಲ್ಲೇ ನಾನು ಆಕಾಶವಾಣಿ ಹೌದು ನಾನು ಪದ್ಯ ಕಳಿಸ್ದೆ ಅವರು ಬನ್ನಿ ರೆಕಾರ್ಡಿಂಗಿಗೆ ಅಂತಂದರು ಹೋದೆ ಅವರು ಫಸ್ಟ್ ಟೈಮು ಅದು ರಿಲೈ ಸೆಂಟರ್ ಆಗಿತ್ತು ಅಷ್ಟೇ ಅವರು ಫಸ್ಟ್ ಟೈಮ್ ಇಲ್ಲ ಭಾರಿ ಕಡಿಮೆ ಈ ಸಣ್ಣ ಪುಟ್ಟದಿತ್ತಷ್ಟೆ ಫಸ್ಟ್ ಟೈಮು ಚಂದನ ಅಂತ ಒಂದು ಕಾರ್ಯಕ್ರಮ ಶುರು ಮಾಡಿದ್ರು ಸ ಸಣ್ಣದ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಅದು ತಿಂಗಳಿಗೆ ಸತಿ ಅದರಲ್ಲಿ ಫಸ್ಟು ನಾನು ಪದ್ಯ ಓದಿದ್ದು ಅವ್ರ ಕಾರ್ಯಕ್ರಮ ಶುರು ಮಾಡಿದ್ರಲ್ಲ ಅಲ್ಲೇ ನಾನು ಕಾರ್ಯ ಹೌದು ಅಲ್ಲಿ ನನಗೆ ಆಕಾಶವಾಣಿ ಎಂಥದ್ದು ಗೊತ್ತಿಲ್ಲ ಅವರು ಪದ್ಯ ಹೆಂಗೆ ಓದಬೇಕು ಅಂತೆಲ್ಲ ಹೇಳಿದ್ರು ಸರಿ ಓದ್ತಿಲ್ಲ ನೀವು ಅಂತಂದರು ನನಗೆ ಆಕಾಶವಾಣಿನೇ ಗೊತ್ತು ಭಯ ಬೇರೆ ನಮಗೆ ಏನೂ ಗೊತ್ತಿಲ್ಲ ಸರಿ ಓದಿಲ್ಲ ಯಾಕೆ ತಿಂಡಿ ತಿನ್ಕೊಂಬಂದಿಲ್ವಾ ಹಂಗೆ ಹಿಂಗೆ ಅಂತೆಲ್ಲ ಕೇಳಿದ್ರು ಆಮೇಲೆ ಸರಿ ಓದ್ತಿಲ್ಲ ಅಂತೇಳಿ ಒಂದು ಕಾಫಿ ತರಿಸಿ ಕೊಟ್ಟರು ಆಮೇಲೆ ಅದನ್ನು ಇದು ಮಾಡಿದ್ರು ನನಗೆ ಓದ್ಲಿಕ್ಕೆ ಒಂದು ಹೆಲ್ಪ್ ಮಾಡಿದ್ರು ಆಮೇಲೆ ಏನೇನ್ ಓದಿದ್ದೀರಾ ಅಂತೆಲ್ಲ ಕೇಳಿದ್ರು ನಾನು ಅವಾಗ ಕೆಲವರನ್ನ ಓದಿದ್ದೆ ಆಮೇಲೆ ಒಂದು ಪುಸ್ತಕ ತೆಕ್ಕೊಟ್ರು ಅದು ಉಷಾ ಅವರ ತೊಗಲು ಬೊಂಬೆ ಆತ್ಮಕತೆ ಕಲೆಕ್ಷನ್ ಅವ್ರಿಗೆ ಅವರ ಉಷಾ ಅವರು ಅವ್ರಿಗೆ ಕೊಟ್ಟಿದ್ರು ಅವರು ಅವರು ಅದನ್ನ ನನಗೆ ಕೊಟ್ಟು ಇಲ್ಲಿ ಟೈಮ್ ಇದೆ ಅಲ್ಲ ಸ್ವಲ್ಪ ಓದ್ತಾ ಇರಿ ನಾನು ಬೇರೆ ರೆಕಾರ್ಡಿಂಗ್ ಹೋಗ್ತೀವಿ ಹೋಗಿ ಬರ್ತೀನಿ ಒಂದು ಬೇರೆ ಎಂಥದ ಇದೆ ಅಂತಂದರು ಅಷ್ಟೊತ್ತಿಗೆ ನಾನು ಓದಿದೆ ಅದನ್ನು ಆಮೇಲೆ ಬಂದು ಕೇಳಿದ್ರು ಅಂದರೆ ನಾನು ಬರದ ಪದ್ಯ ಬೇರೆ ಥರ ನನ್ನ ಪದ್ಯಗಳು ಬೇರೆ ಥರ ಓದಿದ್ರು ಅಂದರು ಹ್ಞೂ ಓದಿ ಯಾವ ಪದ್ಯ ಇಷ್ಟ ಆಯಿತು ಅಂದರು ಅದಕ್ಕೆ ಅದರಲ್ಲಿ ಒಂದು ಇದೆ ಅಮ್ಮನಿಗೆ ಅಂತ ಹ್ಞೂ ಪರವಾಗಿಲ್ಲ ನಿಮಗೂ ಒಂದು ಸ್ವಲ್ಪ ಕಾವ್ಯದ ಸೆನ್ಸಿಬಿಲಿಟಿ ಇದೆ ಅಂತಂದರು ಆಮೇಲೆ ಓದೆ ಓದಿ ಎಲ್ಲ ಇವು ಎಲ್ಲ ತುಂಬ ಮುಗ್ಧವಾಗಿವೆ ಹ್ಞೂ ಪರವಾಗಿಲ್ಲ ಬನ್ನಿ ಅಂಥೇಳಿ ರೆಕಾರ್ಡಿಂಗ್ ಎಲ್ಲ ಮಾಡಿದ್ದು ಅಲ್ಲಿಂದ ಬಹುಶಃ ನನಗೆ ಇದು ಪದ್ಯ ಅಂದರೆ ಸ್ವಲ್ಪ ಬೇರೆ ತರ ಅಂತ ಅವ್ರದ್ದು ಓದಿದೆ ಮತ್ತೆ ಆಗ್ಲೇ ನಾನು ಶುರು ಮಾಡಿದ್ದೆ ಓದಲಿಕ್ಕೆ ಇದು ಓದಲಿಕ್ಕೆ ಶುರು ಮಾಡಿದ್ದೆ ನಾನು ಮೊದಲು ಓದಬೇಕು ಅನ್ನೋದು ಆಗ್ಲೇ ತಲೆಗೆ ಹೋಗಿತ್ತು ಶಿವಮೊಗ್ಗದ ಲೈಬ್ರರಿಗೆ ಹೋಗಿ ನನಗಲ್ಲಿ ಅಮೃತ ಪ್ರೀತಮ್ದು ಆತ್ಮಕಥೆ ಸಿಕ್ತು ಶಿವಮೊಗ್ಗ ಲೈಬ್ರರಿಲಿ ಇಂಗ್ಲೀಷಲ್ಲಿ ಇದ್ದಿದ್ದದು ಅದನ್ನು ತೊಗೊಂಬಂದೆ ಅದರಲ್ಲಿ ಕವಿತೆಗಳು ಅದು ಇದು ಅದು ಟಿಕೆಟ್ ಇತ್ತು ಇಂಗ್ಲೀಷಿಂದು ಅದು ತಗೊಂಬಂದೆ ಕಮಲಾದಾಸ್ ಪುಸ್ತಕ ಸಿಕ್ತಲ್ಲೇ ಮತ್ತೆ ಎಲ್ಲ ದಿವಸ ಎರಡೆರಡು ತಗೊಂಡ್ಬಂದು ನಾನು ಕಾವ್ಯ ಅಂದ್ರೆ ಏನು ನಾನು ಕಲಿಬೇಕು ಅನ್ನೋದು ನಿಸಾರ್ ಅಹ್ಮದ ಸಿಕ್ತು ಲಂಕೇಶ್ ಅವ್ರದ್ದು ಸಿಕ್ತು ಎಲ್ಲ ನಿರ್ಧಾರ ಮಾಡಿಬಿಟ್ಟೆ ನಾನು ಫಸ್ಟು ಇನ್ನೊಂದು ವರ್ಷ ಬರೀ ಓದಬೇಕು ಅಷ್ಟೇ ಅಂತ ಈ ಕಲ್ಪನೆ ಅದೆಲ್ಲ ಬರ್ ಬರಿತಾ ಇದ್ದೀನಿ ಲಾಸ್ಟ್ ಪುಟದಲ್ಲಿ ಮಯೂರದಲ್ಲಿ ಕಾವ್ಯ ಅಂತ ಬರ್ತಿತ್ತು ಅಲ್ಲಿ ದೊಡ್ಡ ದೊಡ್ಡವ್ರದ್ದು ಎಲ್ಲ ಬರ್ತಿತ್ತು ನಾನು ಈ ಪುಟದಿಂದ ಆ ಪುಟಕ್ಕೆ ಹೋಗ್ಬೇಕು ಅಂದರೆ ನಾನು ತುಂಬ ಎಕ್ವಿಪ್ ಆಗಬೇಕು ಅಂತ ಗೊತ್ತಾಯಿತು ತುಂಬ ಓದಿದ್ದೀನಿ ನಾನು ಪ್ರತಿಯೊಂದು ಅವರು ಏನು ನೀವು ಪಿ ಹೆಚ್ ಡಿ ಮಾಡ್ತಿದ್ದೀರಾ ಅಂತ ಕೇಳೋರು ಅಲ್ಲಿ ಅವಾಗ ನನಗೆ ಸುಮಾರು ಹದಿನೇಳು ಹದಿನೆಂಟು ವರ್ಷ ಅಲ್ಲಿ ಲೈಬ್ರೆರಿ ಅನ್ ಕೇಳೋವ್ರಿ ಪಿ ಹೆಚ್ ಡಿ ಮಾಡ್ತಿದಿರ ಅಂತ ಇಲ್ಲ ನಮಗೆ ಹಿಂಗೆ ಆಸಕ್ತಿ ಅಂತ ಬೇಕಾದ್ರೆ ತೊಗೊಂಡೋಗಿ ಅಂತ ಒಂದು ಒಂದೆರಡು ಪುಸ್ತಕ ಜಾಸ್ತಿ ಕೊಡೋರು ಮೆಂಬರ್ ಆಗಿದ್ದೆ ನಾನು ನಾಗಭೂಷಣ್ ಅವರ ಪರಿಚಯ ಆದಾಗಿಂದ ನಾನು ಆಕಾಶವಾಣಿನ ಜಾಸ್ತಿ ಕೇಳ್ತಾ ಇದ್ದೆ ಆವಾಗ ಹಿಂಗೆ ಬಹುಶಃ ನಾನು ಎಂಬತ್ತ ಮೂರಲ್ಲಿ ರೆಕಾರ್ಡಿಂಗಿಗೆ ಹೋಗಿದ್ದು ಅವತ್ತು ಆವಾಗಲೇ ಪರಿಚಯ ಆಗಿದ್ದು ಎಂಬತ್ನಾಲ್ಕರಲ್ಲಿ ನಮ್ಮ ಮದುವೆ ಆಯಿತು ಬಟ್ ನಿಮ್ಮಿಬ್ಬರ ವ್ಯಕ್ತಿತ್ವದ ದೃಷ್ಟಿಯಿಂದ ನಿಮ್ಮದೇ ಆದ ಒಂದು ಲೋಕ ಬೇರೆ ಅವ್ರದೇ ಆದ ಒಂದು ಲೋಕ ಬೇರೆ ಆ್ಯಕ್ಚುಲಿ ಅವ್ರು ತುಂಬ ವೈಚಾರಿಕವಾದ ಪ್ರಖರವಾದ ಬೆಳಕಿನ ತರದ್ದು ನಿಮ್ದೊಂದು ಸುಖಮೂಲವಾದ ಒಂದು ಪುಷ್ಪ ವಾಸನೆ ಬಣ್ಣ ಆ ಥರದ ಒಂದು ಲೋಕ ಈ ಎರಡು ಲೋಕಗಳ ಮಧ್ಯದ ಮುಖಾಮುಖಿ ಹೆಂಗಿರ್ತಿತ್ತು ಅಂತ ಕುತೂಹಲ ಅದು ಅದೇ ಹೇಳಿದ್ನಲ್ಲ ನನಗೆ ಸೋಷಿಯಲಿಸಮ್ ಅಂತ ನಾನು ಸೋಷಿಯಲ್ ಸ್ಟಡೀಸ್ ಅಂತ ಒಂದು ಪದ ಕೇಳಿದ್ದೆ ಬಿಟ್ಟರೆ ಸೋಷಿಯಲಿಸಮ್ ಬಗ್ಗೆ ನನಗೆ ಆ ಪದ ಕೂಡ ನನಗೆ ಹೆಚ್ಚು ಪರಿಚಿತ ಆಗಿರಲಿಲ್ಲ ನಾನು ಯಾವ ರೀತಿ ಇದ್ದೆ ಅಂದರೆ ಕಮ್ಯುನಲಿಸಮ್ ಮತ್ತು ಕಮ್ಯುನಿಸ್ಟ್ ಅಂದರೆ ಅದೆರಡೂ ಒಂದೇ ಅಂತ ಅಂದರೆ ಅದರ ಅರ್ಥವೇ ನನಗೆ ಗೊತ್ತಿರಲಿಲ್ಲ ಅವರು ನನಗೆ ಫಸ್ಟು ಪರಿಚಯ ಆದಾಗ ನಾನು ಅವ್ರನ್ನ ಬೆಟ್ಟಿಯಾಗಿ ಹೋಗಿ ಬಂದಮೇಲೆ ಆಕಾಶವಾಣಿಗೆ ಹೋಗಿ ಬಂದಮೇಲೆ ನಾನೊಂದು ಸಣ್ಣ ಪದ್ಯ ಬರ್ದೆ ಕಪ್ಪು ಹುಡುಗನಿಗೆ ಅಂತ ಒಂದು ಪದ್ಯ ಬರ್ದೆ ಅದು ಇದರಲ್ಲಿ ಬಂತು ತುಷಾರದಲ್ಲಿ ಬಂತು ಆಯಿತಾ ಅದು ಅವರ ಕಣ್ಣಿಗೆ ಹೇಗೋ ಬಿತ್ತು ಆಯಿತಾ ನ ನನಗೂ ಗೊತ್ತಿಲ್ಲ ಅವರು ಅವ್ರ ಬಗ್ಗೆ ನಾನು ಬರೆದಿದ್ದೀನಿ ಅಂತ ಹೇಗೆ ನಾನು ನನ್ನ ಪಾಡಿಗೆ ನಾನು ಬರ್ಕೊಂಡಿದ್ದೆ ಆದರೆ ಅವರು ಹೇಗೆ ಅದನ್ನು ಅಂದ್ಕೊಂಡ್ರು ನನಗೂ ಗೊತ್ತಿಲ್ಲ ಇದೆಲ್ಲ ಆಕಸ್ಮಿಕವೇ ಆಮೇಲೆ ನನ್ನ ಜೀವನ ಬದಲಾಯಿತು ಅಂತ ಹೇಳ್ಬೋದು ನನ್ನ ಅವರ ಭೇಟಿ ಆದಮೇಲೆ ಅವರು ಫಸ್ಟು ಕೇಳಿದ್ರು ಅವರ ಹೆಸರು ಕೇಳಿದೀಯಾ ಅಂತ ಕೇಳಿದ್ರು ಫಸ್ಟ್ ಭೇಟಿ ಆದಾಗ ಆಮೇಲೆ ನಾನು ಲಂಕೇಶ್ ಪತ್ರಿಕೆಯಲ್ಲಿ ಅವಾಗ ಓದಿದ್ದೆ ಲೋಹಿಯ ಬಗ್ಗೆ ಒಂದು ಬರಹ ಓದಿದ್ದೆ ಅವರು ರೋಮಾ ಮಿತ್ರಗೆ ಎರಡು ಒಂದು ಜೊತೆ ಚಪ್ಪಲಿ ಖರೀದಿ ಮಾಡ್ತಾರಲ್ಲಿ ವಿದೇಶದಲ್ಲಿ ಅದ್ರ ಬಗ್ಗೆ ಒಂದು ಬರಹ ಬಂದಿತ್ತು ನನಗೆ ಆ ಬರಹ ಓದಿದ್ದೀನಿ ಅದು ನಂಗೆ ತುಂಬ ಇಷ್ಟ ಆಯಿತು ಅಂತಂದೆ ಆಮೇಲೆ ನಾನು ಲೋಹಿಯಾವಾದಿ ಹೇಳಿ ಒಂದು ಯಾವುದೋ ಒಂದು ಲೋಹಿಯಾದ ಬಗ್ಗೆ ಏನೋ ಪುಸ್ತಕ ತಂದು ಕೊಟ್ರು ನನಗೆ ಅದೇನು ಓದಿದ್ನ ಏನು ಮಾಡಿದ್ನೋ ಗೊತ್ತಿಲ್ಲ ನಮ್ಮ ಅಜ್ಜಿಗೆ ನಾನು ಹೇಳಿದೆ ನಾ ಲೋಹಿಯಾ ಅಂದ್ರೆ ಅರ್ಥ ಆಗಲ್ವಲ್ಲ ನಮ್ಮ ಅಜ್ಜಿಗೆ ನಾನು ಹೇಳಿದೆ ಈಗ ಗಾಂಧಿವಾದಿ ಅವರು ನಮ್ಮ ಅಜ್ಜಿ ಗಾಂಧಿವಾದಿ ಅವರು ಒಬ್ರು ಗಾಂಧಿವಾದಿಯನ್ನ ನಾನು ಭೇಟಿಯಾಗಿದ್ದೀನಿ ನನಗೆ ಅವ್ರನ್ನ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಅಂತಂದೆ ನಂತರದ ದಿವಸಗಳಲ್ಲಿ ನಮ್ಮ ಅಜ್ಜಿಗೆ ಗಾಂಧಿವಾದಿ ಅಂದ್ರೆ ಸ್ವಲ್ಪ ಹಾಗಾಗಿ ಅವ್ರನ್ನ ನಿಮ್ ತಂದೆಗೆ ಹೇಳ್ತೀನಿ ಅಂತಂದು ನಮ್ ತಂದೆ ಇದು ಹೆಂಗೆ ನೋಡಿ ನಮ್ ತಂದೆ ಹೇಳಿದ್ರು ಒಬ್ರು ಮಾಂಸ ತಿನ್ಬಾರ್ದು ಮತ್ತೆ ಮಧ್ಯ ಕುಡಿಬಾರ್ದು ಅಂತ ಹುಡುಗ ಆದ್ರೆ ಅಂದ್ರು ಅದಕ್ಕೆ ನಾನ್ ನೀವು ನೋಡಿ ಅಂತಂದೆ ಅವ್ರು ಮಾಂಸನೂ ತಿಂತಾರೆ ಕುಡಿತಾರೆ ಆದ್ರೆ ನೀವು ಅವ್ರ ನೋಡಿ ಅಂತಂದೆ ನಿಜಾನೇ ಹೇಳ್ಬೇಕಲ್ವಾ ಆಮೇಲೆ ಕರ್ಕೊಂಡ್ಬಂದು ನಾನ್ ಹೇಳ್ದೆ ಬನ್ನಿ ನಮ್ಮನೆಗೆ ಅಂತ ರಾಜೇಂದ್ರ ಚೆನ್ನಿ ಜೊತೆ ಬಂದರು ಅವ್ರು ರಾಜೇಂದ್ರ ಚಂದ ಶಿವಮೊಗ್ಗದಲ್ಲಿ ಅವರ ಅವ್ರ ಸ್ನೇಹಿತರು ಬಂದರು ಬಂದ್ರು ಮನೆಗೆ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಅಜ್ಜಿ ಎಲ್ಲ ನೋಡಿದ್ರು ಆಮೇಲೆ ಅದೇನು ಹುಡುಗ ತುಂಬಾ ಕಪ್ಪು ಅಂತ ನಮ್ಮ ನಾಗಭೂಷಣ್ ಕಡುಗಪ್ಪು ನಮ್ಮ ಇದರಲ್ಲಿ ಸ್ವಲ್ಪ ಎಲ್ಲ ಬೆಳ್ ಇರೋರು ಆಮೇಲೆ ನಮ್ಮ ಅಜ್ಜಿ ಅಂತ ಹೌದು ಹಂಗಾಗಿ ನನಗದು ಏನು ಅನ್ಸಿಲ್ಲ ನಾನಂದೆ ಇಲ್ಲ ಕಪ್ಪಿದ್ರು ಅವರು ಅವ್ರು ತುಂಬ ಬುದ್ಧಿವಂತರು ಅಂತಂದೆ ಇನ್ನೇನು ಹೇಳಕ್ಕೆ ನಾನು ಚಿಕ್ಕವಳೆ ನನಗೆ ಒಂದು ಆ ವೈಚಾರಿಕತೆಯ ಒಂದು ಇಂಟ್ರೊಡ್ಯೂಸ್ ನಾನು ಆಗ್ತಾನೆ ಇದ್ದೆ ಶಿವಮೊಗ್ಗದಲ್ಲಿ ನನಗೆ ಏನೋ ಅವ್ರ ಬಗ್ಗೆ ತುಂಬ ಗೌರವ ಅಂತ ಅನ್ಸುತ್ತೆ ಅವರ ಆಕಾಶವಾಣಿಗೆ ಹೋದಾಗ ನನ್ನನ್ನು ನಡೆಸ್ಕೊಂಡ ರೀತಿಗೆ ನನಗೆ ಅವ್ರ ಬಗ್ಗೆ ತುಂಬ ಗೌರವ ಬಂದ್ಬಿಟ್ಟಿತ್ತು ಮದುವೆ ಆದರೆ ಇಂಥವ್ರನ್ನ ಆಗ್ಬೇಕು ಅಂತ ನನಗನ್ಸಿತ್ತು ಇಲ್ಲಾಂದ್ರೆ ನಾನು ಯಾಕೆ ಪದ್ಯ ಬರೀತಾ ಇದ್ದೆ ಬೇರೆಯವರೆಲ್ಲ ಹೇಳ್ಬೇಕು ಹೆಂಗೆ ಮದುವೆ ಆದ್ರಿ ನೀವು ಅಂತ ಹೇಳ್ದಾಗ ನಾ ಹೇಳ್ತಿದ್ದೆ ಇಲ್ಲ ನಾನೇ ಫಸ್ಟ್ ಪದ್ಯ ಬರೆದಿದ್ದು ಅವರಲ್ಲ ಅಂತ ಹೇಳ್ತಿದ್ದೆ ನಾನೇ ಅವರನ್ನು ಇಷ್ಟಪಟ್ಟು ಮದುವೆ ಮಾಡಿಕೊಂಡಿದ್ದು ಅಂತ ನಾನು ಹೇಳ್ತೀನಿ ಆವಾಗ್ಲೂ ಕರೆಕ್ಟ್ ಇದು ಮದುವೆಗೆ ಮುಂಚಿನಾಯ್ತು ಮದುವೆಯ ನಂತರದ ದಿನಗಳಲ್ಲಿ ಸುಮಾರು ಹ್ಮ್ ನಾಲ್ಕು ದಶಕ ದಿನಗಳು ನಿಮ್ಮ ಲೋಕವೇ ಇಲ್ಲ ನಮ್ದು ತುಂಬಾ ಭಿನ್ನ ಮತನೇ ನಾನು ಅವ್ರಿಗೆ ಯಾವಾಗ್ಲೂ ಹೇಳ್ತಿದ್ದೆ ಏನಾದ್ರು ಪದ್ಯ ಏನಾದ್ರು ಬರ್ದಿದ್ರೆ ಅವ್ರು ಒಂಥರ ಏನ್ ಬರದ್ರು ಏನ್ ಮಾಡಿದ್ರು ನನಗ್ ತೋರ್ಸೋರು ಆ ನೋಡು ಅವ್ರಿಗೆ ಕವಿತೆ ಬಗ್ಗೆ ಅಷ್ಟಕ್ಕಷ್ಟೇನೆ ಅವ್ರದ್ದು ಆ್ಯಕ್ಚುಲಿ ಇಲ್ಲ ತುಂಬಾ ಪೊಯಿಟ್ರಿ ಕಲೆಕ್ಷನ್ ಇತ್ರ ಅವ್ರ ಓದ್ಲಿಕ್ಕೆ ಅವ್ರು ಬರ್ದಿದ್ದಾರೆ ಅಯ್ಯೋ ತುಂಬಾ ಚೆನ್ನಾಗಿ ಒಂದು ಐದಾರು ಪದ್ಯ ಇದೆ ಅವ್ರದ್ದು ನಾನು ಪದ್ಯದ ಬಗ್ಗೆ ಬರ್ದದ್ದು ಕೂಡ ಕಡ್ಮೆನೇ ಅವ್ರು ಇಲ್ಲ ಪದ್ಯದ ಬಗ್ಗೆ ಬರ್ದಿಲ್ಲ ಅವರು ಅದು ನನಗೆ ಒಂದ್ ಸ್ವಲ್ಪ ನಂದಲ್ಲ ಅದು ಅಂತಿದ್ರು ಆಮೇಲೆ ನಾನು ಏನಾದ್ರು ಪದ್ಯ ಬರ್ದು ಕೊಟ್ಟಾಗ ಕೆಲವ್ ಸತಿ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ ಆಮೇಲೆ ಅಯ್ಯೋ ಇದು ಸರಿ ಇಲ್ಲ ಕಣೆ ಅನ್ನೋರು ನಾನು ನಿಮ್ಗೆ ಪದ್ಯ ಓದಕ್ಕೆ ಬರೋಲ್ಲ ಬಿಡ್ರಿ ಅಂತಿದ್ದೆ ಪದ್ಯನೇ ಓದಕ್ಕೆ ಬರಲ್ಲ ನಿಮಗೆ ನೀನು ಹೇಳೋದು ಸರಿ ಬಿಡು ಅಂತಿದ್ರು ಆ ಥರ ಯಾಕೆ ಅಂತ ಗೊತ್ತಿಲ್ಲ ಆದರೆ ಯಾವುದಾದ್ರೂ ಒಂದು ಬೇರೆಯವ್ರ ಪದ್ಯ ತೆಗೆದು ಕಲೆಕ್ಷನ್ ಕೊಟ್ಟಾಗ ಇದರಲ್ಲಿ ಒಂದು ಪದ್ಯ ನೋಡಿ ಯಾವುದು ನಿಮ್ಗೆ ಇಷ್ಟ ಇದರಲ್ಲಿ ಹೇಳಿದಾಗ ಅದು ನನ್ನದು ಮತ್ತು ಅವ್ರದ್ದು ಒಂದೇ ಆಯ್ಕೆ ಆಗಿರ್ತಿತ್ತು ಮತ್ತೆ ಕೆಲವ್ ಸತಿ ತುಂಬಾ ಒಳ್ಳೆ ಪದ್ಯಗಳನ್ನ ಅವ್ರು ಆರಿಸಿ ಹೊಸ ಮನುಷ್ಯದಲ್ಲಿ ಹಾಕ್ಬೇಕಾದ್ರು ಅಥವಾ ಆಕಾಶವಾಣಿಯಲ್ಲಿ ಅವರು ಕರೆಸ್ಬೇಕಾದ್ರು ಒಳ್ಳೊಳ್ಳೆ ಕವಿಗಳನ್ನೆಲ್ಲ ಅವ್ರಿಗೆ ಪದ್ಯ ತುಂಬಾ ಪ್ಯಾಷನ್ನೇ ಆದ್ರೆ ಓದೋದಕ್ಕೆ ಕೆಲವ್ ಸತಿ ನನ್ಗೆ ಅರ್ಥ ಆಗಲ್ಲ ಇದು ಯಾಕೋ ನಂದಲ್ಲ ಅಂತ ಅನ್ನೋರು ನಿಮ್ಮ ನೀವು ಕವಿತೆ ಬರೆಯುವ ನಿಮ್ಮ ಬರವಣಿಗೆಗೆ ನಿಮ್ಮ ಬರವಣಿಗೆ ಅವರಿಂದ ಯಾವ ತರ ನೆರವು ನಾನು ಫಸ್ಟ್ ಬರದ ತಕ್ಷಣ ಅವ್ರಿಗೆ ಕೊಡ್ತಿದ್ದೆ ಅವರು ಅದನ್ನು ಓದು ಓದ್ಬಿಟ್ಟು ಕೆಲವು ಸರ್ತಿ ನನಗೆ ಅರ್ಥ ಆಗಲಿಲ್ಲ ಅನ್ನೋರು ಕೆಲವು ಸರ್ತಿ ತುಂಬ ಚೆನ್ನಾಗಿದೆ ಅನ್ನೋರು ಅಯ್ಯೋ ಇದೆಲ್ಲ ಹೆಂಗೆ ಬರೀತೀಯ ಅಂತ ಹೇಳ್ತಿದ್ರು ಆಮೇಲೆ ನಾನು ಯಾರು ಆಕಾಶವಾಣಿಗೆ ಕವಿಗಳು ಬಂದರೂ ಮನೆಗೆ ಅವರು ಕರ್ಕೊಂಬರ್ತಿದ್ರು ಟೀಗೆ ಅಥವಾ ಊಟಕ್ಕೆ ಕರ್ಕೊಂಬರ್ತಿದ್ರು ಆಮೇಲೆ ಅವರನ್ನು ಪರಿಚಯ ಮಾಡ್ತೀನಿ ನೋಡು ದೊಡ್ಡ ಕವಿಗಳು ಇವರು ಹಾಗೆ ಅಂತ ಹೇಳಿ ಅವರು ನನಗೆ ಅವಾಗ ತುಂಬ ಭಯ ಭಕ್ತಿ ಎಲ್ಲ ಅವರಿಗೆ ಒಂದು ಅಡುಗೆ ಮಾಡಿ ಬಡಿಸ್ಬೇಕು ಊಟ ಮಾಡಿ ಇದು ಒಂದು ದೊಡ್ಡ ಇದು ಜಿ ಎಸ್ ಎಸ್ ಬರ್ತಿದ್ರು ತುಂಬ ಜನ ಅನಂತ ನಾರಾಯಣ ಅವರೆಲ್ಲ ಬಂದಿದ್ದಾರೆ ತುಂಬ ಜನನ ನಾನು ಹಂಗೆ ನೋಡಿದೆ ಪುತಿನ್ನ ಅವ್ರನ್ನ ನೋಡಿದೆ ಹೀಗೆಲ್ಲ ಆದರೆ ಯಾವತ್ತೂ ಇವರು ನನ್ನ ನನ್ನಟಿ ಪದ್ಯ ಬರಿತಾಳೆ ಹಾಗೆ ಏನು ಯಾವತ್ತೂ ಇಂಟ್ರಡ್ಯೂಸ್ ಮಾಡ್ತಿರ್ಲಿಲ್ಲ ಏನೂ ಇಲ್ಲ ಅವರೇ ಹೇಳ್ತಿದ್ರು ನಿಮ್ಮ ಇವರು ಬರೀತಾರಲ್ವಾ ಅಂತಿದ್ರು ಹ್ಞೂ ಏನೋ ಬರ್ಕೋತಾರೆ ಅಂತಿದ್ರು ಒಂಥರ ಜಾಸ್ತಿ ಇನ್ಫ್ಲುಯೆನ್ಸ್ ಇದು ಮಾಡೋಕ್ಕೆ ಯಾವಾಗಲೂ ಹೇಳೋರು ಅದನ್ನು ಅವರು ದೊಡ್ಡ ಕವಿಗಳು ನೀನು ಎಲ್ಲವನ್ನು ಕೇಳ್ಕೋಬೇಕು ಅಷ್ಟೇ ಇದನ್ನು ನಾವು ಯಾವತ್ತೂ ನಮ್ಮ ಏಳಿಗೆಗೆ ಬಳಸ್ಕೋಬಾರ್ದು ಅಂತಿದ್ರು ನಮ್ಮ ಪರಿಚಯವನ್ನು ಯಾವತ್ತೂ ಬಳಸ್ಕೋಬಾರ್ದು ಇನ್ಫ್ಲುಯೆನ್ಸ್ ಜಾಸ್ತಿ ದಿವಸ ನಮಗೆ ಇದಾಗಲ್ಲ ನಮ್ಮ ಶಕ್ತಿಯಿಂದ ನಾವು ಬೆಳೆ ಬೆಳಿಬೇಕು ಅಂತ ಆ ವಿಷಯದಲ್ಲಿ ಭಾರಿ ಕಟ್ಟುನಿಟ್ಟು ನೀನು ಅವ್ರು ಬಂದಾಗ ನಾನು ಪದ್ಯ ಬರಿತೀನಿ ಅಂತ ನೀನು ಓದಬಾರದು ಗೊತ್ತಾಯ್ತಾ ಅನ್ನೋರು ಅಮ್ಮನ ಇಲ್ಲ ಇಲ್ಲ ಸ್ವಗೌರವ ಕೂಡ ಹ್ಞೂ ಆದರೆ ಅವರೇ ಹೇಳ್ತಿದ್ರು ನಾವು ನಿಮ್ದು ತುಷಾರದಲ್ಲಿ ನೋಡಿದ್ದೀನಿ ಇದ್ರಲ್ಲಿ ನೋಡಿದ್ದೀನಿ ಅಂತ ಜಿ ಎಸ್ ಎಸ್ ಎಲ್ಲ ಹೇಳೋರು ಹೌದಾ ಸರ್ ಅಂತ ಇಷ್ಟೇ ನನಗೆ ಅಡಿಗೆ ಮಾಡಿ ಅವರಿಗೆಲ್ಲ ಊಟ ಹಾಕೋದಷ್ಟೇ ವಿನ ಬೇರೆ ನಾನು ಯಾವ ಇನ್ಫ್ಲುಯೆನ್ಸ್ ತಗೋತಿರ್ಲಿಲ್ಲ ಆ ಮಟ್ಟಿ ಭಾರಿ ನೀವು ನಂತರದ ಹಂತದಲ್ಲಿ ಕವಿತೆಯನ್ನೇ ಆಯ್ಕೆಯಾಗಿ ಇಟ್ಕೊಂಡು ಮತ್ತೆ ಮತ್ತೆ ಬರೀತಾ ಹೋದ್ರಲ್ಲ ಅಲ್ಲಿ ಕವಿತೆಯ ಸ್ವರೂಪ ಹೇಗೆ ಬದಲಾಗ್ತಾ ಶಿಫ್ಟ್ ಆಗ್ತಾ ಹೋಯಿತು ಅಂತ ನಾನು ಭವಿಷ್ಯ ನಾನು ಈಗ ಇದು ನೋಡಿ ಮೊದಲನೇ ಕಲೆಕ್ಷನ್ ಮದುವೆ ಆದಮೇಲೆ ಬಂದಿದ್ದು ಎಂಬತ್ತಾರಲ್ಲಿ ನಾನು ಎಂಬತ್ತೈದರ ಎಂಬತ್ನಾಲ್ಕರಲ್ಲಿ ಮದುವೆ ಆಗಿದ್ದು ಇವರು ಎಂಬತ್ತ ಐದರಲ್ಲಿ ನಿಂದು ಪದ್ಯ ಎಲ್ಲ ರೆ ಇದು ಮಾಡು ರೆಡಿ ಮಾಡು ಸುಬ್ಬಣ್ಣ ಅವ್ರಿಗೆ ಕೊಡೋಣ ಅಕ್ಷರ ಪ್ರಕಾಶನದಿಂದ ಬಂದರೆ ಭಾರಿ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ತುಂಬ ಒಳ್ಳೆ ಅವಾಗ ಒಂದು ಸತಿ ನಾವು ಫಿಲಮ್ ಅಪ್ರಿಸಿಯೇಷನ್ ಕೋರ್ಸಿಗೆ ಹೋಗಿದ್ವಿ ನಾವು ಹೋಗಿದ್ವಿ ನಾಗಭೂಷಣ್ ಹಿಂದೆ ಹೋಗಿದ್ರು ಬಟ್ ನನ್ನನ್ನು ಕರ್ಕೊಂಡು ಹೋಗಿದ್ರು ಅವರು ಆವಾಗ ಸುಬ್ಬಣ್ಣ ಅಲ್ಲಿದ್ದರು ಆಮೇಲೆ ಹೇಳಿದ್ರು ಇವರು ನಿನ್ನ ಕವಿತೆ ಕಲೆಕ್ಷನ್ ಬರಬೇಕು ಅಂತಿದ್ರು ನೀನೇ ಕೇಳಬೇಕು ನಾನೇನು ಕೇಳಲ್ಲ ಅಂತಂದಿದ್ರು ನಾನು ಹೆದರ್ಕೊಂಡು ಸುಬ್ಬಣ್ಣ ಅವ್ರಿಗೆ ಹೇಳಿದೆ ನಾನೊಂದು ಪದ್ಯ ಬರೆದಿದ್ದೀನಿ ಒಂದು ಮೂವತ್ತು ನಿಮ್ಮ ಇದರಿಂದ ತರ್ತೀರಾ ಅಂತ ಕೇಳಿದೆ ಅವಾಗ ನಾ ಅವರು ಬಹುಶಃ ಓದಿದ್ರು ತಲ್ಲಲ್ಲಿ ಬರ್ತಾ ಇತ್ತಲ್ಲ ನೀವು ನಮ್ಮ ಜಿಲ್ಲೆಯವರಲ್ವಾ ತರೋಣ ಅಂತಂದ್ರು ಅಷ್ಟೇ ಅವ್ರು ಇನ್ನೇನು ಹೇಳಿಲ್ಲ ನಮ್ಮ ಜಿಲ್ಲೆ ಅಂದ್ರೆ ಆ ಕ್ಷಣ ಸುತ್ತಮುತ್ತ ಇರೋರಿಗೆಲ್ಲ ಅವರು ಒಂದು ಪ್ರೋತ್ಸಾಹ ಮಾಡ್ತಿದ್ರು ಆಮೇಲೆ ನಾನು ಕಳಿಸ್ದೆ ಅಕ್ಷರ ಅವರು ಕೂಡ ಅವಾಗ ಬರಿತಾ ಇದ್ರು ಪದ್ಯ ಅವ್ರದ್ದು ನಂದು ಒಟ್ಟೊಟ್ಟಿಗೆ ಬಂದಿದ್ದು ಹದಿಹರಿಯಾದ ಹಾಡು ಅಂತ ಬಂತು ನಂದು ಕೂಡ ಅವಾಗಲೇ ಬಂದಿದ್ದು ಒಟ್ಟೊಟ್ಟಿಗೆ ಈ ತರ ಇದು ಬಂದಿದ್ದು ಆ ರೀತಿ ಇನ್ನು ಬಹುಶಃ ನಾನು ಅನ್ಕೋತೀನಿ ಆವಾಗ ನಾನು ಬರ್ದಿದ್ದೀನಲ್ಲ ನನ್ನ ಫಸ್ಟ್ ಕಲೆಕ್ಷನ್ ಅಲ್ಲಿ ಅದರಲ್ಲಿ ಬರೀ ಪ್ರೇಮ ಕವಿತೆಗಳೇ ಇರೋದು ಹೌದು ನನ್ನ ವಯಸ್ಸಿಗೆ ಏನು ಬ ಇದೆಯೋ ಅದೇ ಬರ್ದಿದ್ದೀನಿ ಇವತ್ತಿಗೂ ನನ್ನ ಭಾಷೆ ಅದೇ ಆಗಿದೆ ಭಾವ ಆಯ್ತಾ ಆ ಸರಳದ ಭಾಷೆಯಲ್ಲೇ ನಾನು ಇವತ್ತು ಬರಿತಾ ಇರೋದು ಸ್ವಲ್ಪ ಚೇಂಜ್ ಆಗಿರ್ಬೋದು ಆವರಣ ಎಲ್ಲ ಚೇಂಜ್ ಆಗಿದೆ ನಾನು ನನಗೂ ಸ್ವಲ್ಪ ತಿಳುವಳಿಕೆ ಬಂದಿದೆ ಸ್ವಲ್ಪ ಆಗಿದ್ದೀನಿ ಆಮೇಲೆ ಅವರು ನನ್ನನ್ನು ಬರೀ ಸೋಷಲಿಸ್ಟ್ ಕ್ಯಾಂಪಿಗೆ ಅಲ್ಲಿ ಇಲ್ಲಿ ಕರ್ಕೊಂಡೋಗಿ ಒಂದು ದೊಡ್ಡ ಶಿಫ್ಟು ಸಿಕ್ತು ಅಂತ ಹೇಳ್ಬೋದು ಅವರ ಸ ಈ ರಾಮದಾಸು ದೇವನೂರು ಮಹಾದೇವ ಅವರು ಆಲ್ನಳ್ಳಿ ಕೃಷ್ಣ ಅವರು ಅವರೆಲ್ಲ ಮೈಸೂರಲ್ಲಿ ಹೋದಾಗ ತುಂಬ ಹೋಗ್ತಿದ್ವಿ ಅವ್ರನ್ನೆಲ್ಲ ಆಮೇಲೆ ಕಿಶನ್ ಪಟ್ನಾಕ್ ಪರಿಚಯ ಮಾಡಿಕೊಟ್ರು ಸೋಷಲಿಸ್ಟ್ ಲೀಡರು ಲೋಹಿಯಾ ಅವರ ಪಿ ಎ ಆಗಿದ್ದರು ಅವರು ಅವ್ರದ್ದಂತೂ ಕಾವ್ಯಾತ್ಮಕವಾದ ಭಾಷಣ ಕಿಶನ್ ಜಿ ಅವರದು ನನ್ನ ಪ್ರಪಂಚ ತುಂಬಾ ಹಿಗ್ಗಿತು ಅಂತ ನಾನು ಬಟ್ ಇದು ಒಂದು ವೈಚಾರಿಕವಾದ ಲೋಕ ಆಗಿತ್ತಲ್ವಾ ನೀವು ಕವಿತೆಗೆ ವಸ್ತುವನ್ನ ಆಯ್ಕೆ ಮಾಡುವಾಗ ಅದು ಭಾವನಾ ಲೋಕದಿಂದಾನೇ ಇರ್ತಿತ್ತು ಬಹುತೇಕ ಅದು ಇಲ್ಲ ಅದು ಹೆಂಗೆ ಅಂದ್ರೆ ಅವರೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ರು ಅದರಲ್ಲಿ ಬರೀ ವೈಚಾರಿಕತೆನೇ ಇರ್ತಿರ್ಲಿಲ್ಲ ಅಲ್ಲಿ ಪೋಯಿಟ್ರಿ ಲಿಟ್ರೇಚರ್ ಎಲ್ಲ ಇರ್ತಿತ್ತು ಗೋವಿಂದಯ್ಯ ಪದ್ಯ ಬರೀತಿದ್ರು ಅವಾಗ ಅವರು ಅವರ ಆ ಅಂತೆಲ್ಲ ಪದ್ಯ ಎಲ್ಲ ಅವ್ರ ಅಲ್ಲೆಲ್ಲ ಓದ್ತಿದ್ರು ಮಂಜುನಾಥ್ ಪದ್ಯ ತಗೊಂಡ್ ಬರ್ತಾ ಇದ್ರು ಅದರಲ್ಲಿ ಪದ್ಯವೇ ಕೇಂದ್ರ ಕೇಂದ್ರಕ್ಕೆ ಬರ್ತಿದ್ರು ಕತೆ ಬರ್ತಿತ್ತು ಮಹಾದೇವ ಅವರು ಅವರ ಕುಸುಮ ಮಾಲೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಿದ್ರು ಅವರ ಕತೆಗಳ ಬಗ್ಗೆ ನಮ್ಮನೆಯವರು ಚರ್ಚೆ ಮಾಡ್ತಿದ್ರು ಪೊಯೆಟ್ರಿ ಬಗ್ಗೆ ತುಂಬ ಚರ್ಚೆ ನಡೀತಿತ್ತು ಸೋಷಲಿಸ್ಟ್ರು ಅಂದರೆ ಬರೀ ಭಾಷಣ ವಿಚಾರ ಖಂಡಿತ ಅಲ್ಲ ಇದೇ ಜಾಸ್ತಿ ಇರೋದು ಕ್ಯಾಂಪ್ಗಳು ಅವ್ರದ್ದು ದಲಿತ ಸಂಘರ್ಷ ಸಮಿತಿಯ ಕ್ಯಾಂಪ್ಗಳೆಲ್ಲ ನಡೀತಾ ಇತ್ತು ದಲಿತ ಸಂಘರ್ಷ ಸಮಿತಿ ಹುಡುಗರು ಹಾಡು ಹೇಳ್ತಿದ್ರು ಯೋ ಜಗತ್ತಿನಲ್ಲಿ ಎಷ್ಟು ಒಳ್ಳೆಯದಿದೆ ಅಂತ ನನಗೆ ಅನ್ನಿಸ್ತಾ ಇತ್ತು ಒಂಥರ ಹೀಗೆ ಹೊಸ ಹೊಸ ಲೋಕಕ್ಕೆ ಇದು ಬೆಟ್ಟ ಗುಡ್ಡ ನದಿ ಅವೆಲ್ಲ ನನ್ನ ಬ ಅದು ನನ್ನ ಊರಿಂದು ನದಿ ಇತ್ತು ನನ್ನ ಊರಲ್ಲಿ ತುಂಗಾ ನದಿ ಇತ್ತು ಬೆಟ್ಟ ಗುಡ್ಡ ಅದು ಇದು ಎಲ್ಲ ಇತ್ತು ಆವರಣ ಅದೇ ಆಗಿದ್ರು ಇದು ಆವರಣದ ಜೊತೆ ಒಂದು ವಿಚಾರ ಒಂದು ಸೇರ್ಕೊಳ್ತು ಅಂತ ನನಗನ್ನಿಸ್ತು ಆದರೂ ನಾನು ತುಂಬ ದಿವಸ ನಾನು ಅದೇ ಬರಿತಾ ಇದ್ದೆ ಪ್ರತಿ ಪ್ರಕೃತಿಯೇ ನನ್ನ ಕೇಂದ್ರ ಯಾಕೆಂದರೆ ಅದು ನನ್ನ ಭಾವಕೋಶದಲ್ಲಿ ಅದು ಹೋಗ್ಬಿಟ್ಟಿದೆ ಅದನ್ನೇ ನಾನು ಬರಿತಾ ಇದ್ದಿದ್ದು ನನ್ನ ಬಹುಶಃ ಒಂದು ಮೂರು ಕಲೆಕ್ಷನ್ನು ಹೊಳೆ ಮಗಳು ಮಡಿಕೇರಿಲ್ಲಿದ್ವಿ ಬರೀ ಹೂಗಳು ಬೆಟ್ಟಗಳು ಮಂಜು ಅದು ಇದು ನನ್ ಕಾಣ್ತಾ ಇದ್ದಿದ್ದೇ ಅದು ಐದು ವರ್ಷ ಅಲ್ಲಿದ್ವಿ ಚಿತ್ರದುರ್ಗಕ್ಕೆ ಹೋದ್ರೆ ಬೆಟ್ಟಗಳು ಎಂಥ ಬಂಡೆಗಳು ನನ್ನ ಆವರಣನೆ ಹಂಗೆ ಇತ್ತು ಹಾಸನದಲ್ಲಿ ಅದು ತುಂಬಾ ಚೆನ್ನಾಗಿರೋ ಜಾಗ ಇಂಥದ್ದನ್ನೇ ನಾನು ಬರ್ಕೊಂಡಾಗ ಒಂದು ನಾಲ್ಕು ಕಲೆಕ್ಷನ್ ಆದಾಗ ಒಂದು ಪುಸ್ತಕ ಬಿಡುಗಡೆಗೆ ಮಹಾದೇವ ಅವರು ಬಂದಿದ್ರು ನನ್ನ ಆಕಾಶ ಅಂತ ಇದು ಆವಾಗ ಅವರು ಪುಸ್ತಕ ಬಿಡುಗಡೆ ಮಾಡಿ ಒಂದು ಮಾತು ಹೇಳಿದ್ರು ಹೌದು ಬೆಟ್ಟ ಗುಡ್ಡ ಅದು ನದಿ ಅದು ಇದು ಎಲ್ಲ ಇದೆ ಹೌದು ಮನುಷ್ಯರು ಇಲ್ಲಿ ಅಂತ ಕೇಳಿದ್ರು ಅರ್ಥ ಅದು ನನಗೆ ತುಂಬಾ ನಾಟ್ ಹೌದಲ್ವಾ ಅಂತ ಅನ್ನಿಸ್ತ ಅವರ ಅವರು ನನಗೆ ನೆನಪಿಲ್ಲ ತುಂಬಾ ಅದನ್ನ ವಿಸ್ತಾರವಾಗಿ ಹೇಳಿದ್ರು ಹೆಂಗೆ ಇರುತ್ತೆ ಅದ್ ಹೆಂಗ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಹೇಳಿದ್ರು ಏನು ಎಷ್ಟು ದಿವ್ಸ ಇದೆ ಬೆಟ್ಟ ಗುಡ್ಡ ನದಿ ಮನುಷ್ಯರು ಬೇಕಲ್ವಾ ಅಂತಂದು ನಾನು ಯೋಚನೆ ಮಾಡಿದೆ ಯಾಕೆಂದ್ರೆ ನಮ್ಮ ಬಗ್ಗೆ ಪ್ರೀತಿ ಇರೋರು ಯಾರಾದ್ರೂ ಹೇಳಿದಾಗ ನಾವದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಖಂಡಿತ ಅವರು ಒಂದ್ ಸ್ವಲ್ಪ ಬೈದಂಗೆ ಹೇಳಿರ್ಬೋದು ಅನ್ಸಿದೆ ನಾನೇನೋ ಬಾರಿ ಚೆನ್ನಾಗಿ ಬರೀತೀನಿ ಅಂತ ನಾನು ಅನ್ಕೊಂಡಿದ್ರೆ ಇವ್ರು ಹಿಂಗ್ ಹೇಳ್ತಾ ಇದಾರಲ್ಲ ಅಂತ ಮನಸ್ಸಿಗೆ ಬಂತ ಅನ್ಸ್ತು ಆದ್ರೂ ನಾನು ಯೋಚನೆ ಮಾಡಿದೆ ಆಮೇಲೆ ನಾನು ಜಾತ್ರೆಯಲ್ಲಿ ಶಿವ ಬರ್ತಿರೋದು ಜಾತ್ರೆಯಲ್ಲಿ ಅದ್ರ ಜೊತೆಗೆ ಶಂಕರಪ್ಪ ಅಂತ ಒಬ್ರು ಮಾಡಿ ಮಾಡಿದವರು ಸಿನಿಮಾ ಮಾಡಿದ ಅವರು ಫಿಲಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಫಸ್ಟ್ ಗೋಲ್ಡ್ ಮೆಡಲಿಸ್ಟ್ ಅವರು ಬುದ್ಧನ್ನ ನನ್ಗಾಗಲೇ ಇಂಟ್ರಡ್ಯೂಸ್ ಮಾಡಿಬಿಟ್ಟಿದ್ರು ಜನ್ ಎಲ್ಲ ತಂದ್ಕೊಡ್ತಿದ್ರು ಅವರು ಜನ್ ಪುಸ್ತಕಗಳನ್ನೆಲ್ಲ ನೋಡಮ್ಮ ಕವಿತೆ ಅಂದ್ರೆ ಹಿಂಗಿರತ್ತೆ ಅಂತ ಆಮೇಲೆ ನಾನು ಹೇಳ್ದೆ ನೋಡಿ ಸರ್ ಬೇರೆಯವರೆಲ್ಲ ಹಿಂಗ ಹೇಳ್ತಾರೆ ಬೆಟ್ಟ ಗುಡ್ಡ ನದಿ ಅಂತ ಮನುಷ್ಯರಿಲ್ಲ ಇಲ್ಲ ಅಂತ ಹಿಂಗೆ ಹೇಳ್ತಾರೆ ಅಂತ ಅವ್ರಿಗೂ ಹೇಳ್ದೆ ನಾನು ಅದಕ್ಕೆ ಏ ನಿಂಗ್ ಬೇಕಾದಂಗ್ ಬರ್ಕೊಳಮ್ಮ ನೀನು ಅಂತಂದ್ರು ತುಂಬಾ ಪುಸ್ತಕ ತಂದು ಅವರು ನನಗೆ ಹಂಗ ಅಂದ್ರೂ ಕೂಡ ನಾನು ಇದನ್ನ ಯೋಚನೆ ಮಾಡಿದೆ ಇಲ್ಲ ಹೌದಲ್ವಾ ಯಾಕೆ ಅಂತ ಅವಾಗ್ಲೇ ಕೊಂಡ ಹಾಯಿ ಹೋಳು ಅಂತ ಪದ್ಯ ಬದ್ದೆ ಬೆಳಸು ಅಂತ ಜಾತ್ರೆ ಇಲ್ಲಿ ಶಿವ ನೀವು ನೋಡಿ ಫುಲ್ ಮನುಷ್ಯರ ಲೋಕ ಇದೆ ಅದರಲ್ಲಿ ಕೊನೆಯ ಪದ್ಯ ಕನಕ ಮತ್ತೆ ಕೃಷ್ಣ ಅವರು ಹೌದು ಹೌದು ಮನುಷ್ಯರು ಮತ್ತು ಮನುಷ್ಯತ್ವ ಅಲ್ಲಿ ಒಂದು ನನಗೆ ಹಂಗೆ ಹೇಳಿದಾಗ ನನಗೆ ಅನ್ನಿಸ್ತು ಒಂದು ಶಿಫ್ಟ್ ಅಲ್ಲಿಂದ ಅಂದ್ರೆ ನನ್ನ ಬರೀ ಪ್ರಕೃತಿಯಿಂದ ನಾನು ಅದರ ಜೊತೆ ಜೊತೆಗೆ ಮನುಷ್ಯರನ್ನ ತಂದು ಜೋಡಿಸಿದೆ ಅಂತ ಹೇಳ್ಬೋದು ಬಟ್ ಇದರಲ್ಲಿ ಮಹಿಳೆ ಅಂತ ಕೇಂದ್ರ ಅವಾಗ ಮಹಿಳೆ ಜಾತ್ರೆಯಲ್ಲಿ ಶಿವದಲ್ಲೇ ಶುರು ಆಯ್ತು ಕೊಂಡ ಹಾಯುವಳು ಅಂತ ಒಂದು ತಂಗಿ ಹುಟ್ಟಿದಳು ಅಂತ ಬರ್ದಿದ್ದೀನಿ ಬೆಳಸು ಅಂತ ಒಂದು ಪದ್ಯ ಇದೆ ಚಂಡಿ ಅಂತ ಒಂದು ಪದ್ಯ ಇದೆ ಅದರಲ್ಲಿ ನಾದಿನಿ ಬಂದು ಹೋದಳು ಅಂತಿದೆ ಎಲ್ಲದೂ ಅನಿಸ್ತು ನನಗೆ ಸ್ವಂತದ ಇಷ್ಟೊಂದು ವಿಷಯ ಇರ್ಬೇಕಾದ್ರೆ ಅದರಲ್ಲೇ ನಾನು ಯಾಕೆ ಇರಬೇಕು ಅಂತ ಬಹುಶಃ ಕುವೆಂಪು ಅವರ ಇಂದ ನಾನು ಅದರಲ್ಲಿ ತೇಲಿ ಹೋಗಿದ್ದೆ ಅನ್ಸುತ್ತೆ ಅದು ಮನುಷ್ಯರ ಕಡೆ ಬಂದೆ ಆದ್ರೆ ಅದೇ ಟೈಮಲ್ಲಿ ನಾನು ಜಾತ್ರೆಯಲ್ಲಿ ಶಿವ ಬರಕ್ ಮುಂಚೆನೆ ಸ್ತ್ರೀಲೋಕ ಬರೆದೆ ತೊಂಬತ್ತಾರಲ್ಲಿ ತೊಂಬತ್ತೈದರಲ್ಲಿ ಬರೆದಿದ್ದು ತೊಂಬತ್ತಾರಲ್ಲಿ ಪಬ್ಲಿಷ್ ಆಯ್ತು ಜಾತ್ರೆಯಲ್ಲಿ ಶಿವ ಬಂದಿದ್ದು ಟೂ ತೌಸಂಡ್ ಟೂನಲ್ಲೇನು ಅಂದ್ರೆ ಅದ್ರ ಮುಂಚೆನೇ ನಾನು ಗದ್ಯ ಸ್ವಲ್ಪ ಟ್ರೈ ಮಾಡೋಣ ಅಂತ ಹೇಳಿ ಸ್ತ್ರೀಲೋಕ ಬರೆದೆ ನಂದೇನು ಅಂದ್ರೆ ಪ್ರಕೃತಿ ಅಂದ್ರೆ ಪದ್ಯ ಈ ಕಥೆ ಕವನ ಅಂದ್ರೆ ಇದು ಅಂತ ಆತರ ನನ್ನ ಮೆಂಟಾಲಿಟಿ ಆಮೇಲೆ ನಾನು ಅದರಲ್ಲಿ ಮಹಿಳಾ ಲೋಕವನ್ನ ಫುಲ್ ಎಲ್ಲ ಸ್ತ್ರೀವಾದ ಅಂತೆಲ್ಲ ಅವಾಗ ನಾನು ಯಾವ್ದೋ ಒಂದೆರಡು ವರ್ಕ್ಶಾಪಿಗೆ ಹೋಗಿದ್ದೆ ಬಟ್ ಅವರು ಎಲ್ಲ ಮಾತಾಡ್ತಿದ್ರಲ್ಲ ಅದೆಲ್ಲ ನನಗೆ ಅಷ್ಟು ಯಾಕೋ ಸರಿ ಇಲ್ಲ ಅಂತ ಅನಿಸ್ತಿತ್ತು ಅಂದ್ರೆ ನನಗೆ ಗಂಡಸರನ್ನು ಬೈದ್ರೆ ಅಷ್ಟು ಆಗ್ತಿರ್ಲಿಲ್ಲ ನನಗೆ ಅವ್ರು ಪ್ರೀತಿಸಲು ಯೋಗ್ಯ ಜೀವಿಗಳು ಇವ್ರು ಯಾಕೆ ಇಷ್ಟೊಂದು ನಾನು ಕಷ್ಟಗಳನ್ನು ಬೇಕಾದ್ರೂ ನೋಡಿದೀನಿ ನಮ್ ಸುತ್ತಮುತ್ತ ಈ ಸೋಶಲಿಸ್ಟ್ರು ಅವರು ಇವರು ಎಲ್ಲಾ ಪ್ರೀತಿಯಿಂದ ಕಾಣ್ತಿದ್ರು ಅವ್ರು ಎಷ್ಟು ಒಳ್ಳೆಯ ಸ್ನೇಹಿತರು ಮನೆಯವ್ರು ಬರ್ತಿದ್ರು ಅವರೆಲ್ಲ ಎಷ್ಟು ಒಳ್ಳೆತನ ಇದೆ ಪಕ್ಕ ಪಕ್ಕದಲ್ಲೇ ಸ್ತ್ರೀಲೋಕದಲ್ಲಿ ಆ ತರದನ್ನು ಬರ್ದಿದಿನಿ ನಾನು ಚಿಕ್ಕಂದಿಂದ ನೋಡಿದಿನಿ ಖಡಕ್ ಆಗಿರೋ ಗಂಡಸರನ್ನು ನೋಡಿದ್ದೀನಿ ಆದರೆ ನಮ್ಮದು ಮಾತೃ ಪ್ರಧಾನ ಕುಟುಂಬ ನಮ್ಮ ಕೊಂಕಣಿಸ್ತರಲ್ಲಿ ಮಾತೃ ಪ್ರಧಾನ ಹೆಂಗ್ ಹೆಣ್ಮಕ್ಳು ಮಾತ್ರ ಮಾತೆ ಅಂತಿಮ ನಮ್ಮನೆಯವ್ರಂದರು ಅಂದ್ರು ನೋತೋ ಈ ಕೊಂಕಣಿ ಹೆಂಗಸರನ್ನ ಮದುವೆ ಆಗಬಾರ್ದು ಅವರು ಡಾಮಿನೇಟ್ ಮಾಡ್ತಾರೆ ಅಂತಿದ್ರು ಅವರು ಏನಾದರೂ ನಿರ್ಧಾರ ತೊಗೋಬೇಕಾರೆ ನಾಗಭೂಷಣ್ ನನಗೆ ಕೇಳ್ತಿದ್ರು ನಾವು ಹಿಂಗೆ ಮಾಡೋಣ ಹಂಗೆಮ್ಮ ನಾನು ಕೇಳ್ತಿರ್ಲಿಲ್ಲ ನಂದೇ ಡಿಸಿಷನ್ ತಗೊಂಡು ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳ್ತಿದ್ದೆ ಅವ್ರಿಗೆ ಇದು ಭಾರಿ ತಪ್ಪು ಅಂತ ಹೇಳ್ತಿದ್ರು ನಾನು ಹಿಂಗೆ ಕೇಳ್ತೀನಿ ನೀನು ನಂಗೆ ಕೇಳಲ್ಲ ಅಂತಿದ್ರು ನಾನು ಹೇಳ್ದೆ ನಮ್ಮ ಮನೆಯಲ್ಲೆಲ್ಲ ನಾವು ಹಂಗೆ ಬೆಳೆದು ಬಂದಿರೋದು ನಂದೇ ಸ್ವಂತ ನಿರ್ಧಾರ ನಾನು ಮದುವೆ ಆದಾಗ್ಲೂ ಅಷ್ಟೇ ನಂದೇ ನಿರ್ಧಾರ ತಗೊಂಡು ನಿಮ್ಮನ್ನ ಮದುವೆ ಆಗಲಿಲ್ವಾ ನಾನು ಕೇಳಿದ್ನ ನಮ್ಮ ಅಪ್ಪನ ಕೇಳಿದ್ನ ಅಮ್ಮನ ಕೇಳಿದ್ನ ನಮ್ಮ ಅಜ್ಜಿನ ಕೇಳಿದ್ನ ನಾನು ನಿರ್ಧಾರ ತಗೊಂಡು ನಾನು ಅವರಿಗೆ ತಿಳಿಸ್ದೆ ನಾನು ಮದುವೆ ಆಗ್ತೀನಿ ಅಂತ ಈಗ ಮಾತ್ರ ನೀವು ಹಿಂಗೆ ಹೇಳಿದ್ರೆ ಹೆಂಗೆ ಅಂತ ಹೇಳ್ತಿದ್ದೆ ಅಯ್ಯೋ ಹೋಗಲಿ ಬಿಡು ನನ್ನ ನನಗೆ ನಿನ್ನ ನಿನಗೆ ಅವರು ಕೊನೆಯ ತನಕ ಏನು ಮಾಡ್ಬೇಕಾದ್ರೂ ನನಗೊಂದು ಮಾತು ಕೇಳೋರು ಅವ್ರು ಬರಹ ಬರೆದ್ರು ನೋಡೇ ಇದೊಂದು ಅಂತ ನಾನಿಲ್ಲ ನನ್ನ ಪಾಡಿಗೆ ನಾನು ಬರ್ಕೊಳ್ಳೋದು ನನ್ನ ಪಾಡಿಗೆ ನಾನು ನೀವು ನಿಮ್ಮ ಪದ್ಯ ಅರ್ಥ ಆಗೋಲ್ಲ ಬಿಡಿ ನಾನು ಅವರಿಗೆ ಸಂಪಾದಕರಿಗೆ ಅರ್ಥ ಆಗುತ್ತೆ ಅಂತ ಕಳಿಸ್ಬಿಡ್ತಿದ್ದೆ ನಾನು ಆದ್ರೂ ನೋಡಂಗಿದ್ರೆ ನೋಡ್ರಿ ಅಂತ ಹೇಳ್ತಿದ್ದೆ ನೋಡ ಅಂದ್ರೆ ನಾನು ಸ್ವಲ್ಪ ಸ್ವತಂತ್ರವಾದ ನಿರ್ಧಾರಗಳಗನ್ನ ಅಂತರ ಆತರ ಅವರೇನು ಅವ್ರೇನು ಸೋಶಲಿಸ್ಟ್ ಆಗಿರೋದ್ರಿಂದ ಇರುವ ಪ್ರಶ್ನೆ ಇರಲಿಲ್ಲ ಆ್ಯಕ್ಚುಲಿ ಇಲ್ಲ ಇರೋ ಪ್ರಶ್ನೆ ಅಂತಲ್ಲ ಜಗಳಗಳು ತುಂಬಾ ನಾವು ಮಾಡಿದ್ದೀವಿ ನಾನು ಹೇಳ್ತಿದ್ದೆ ಇಲ್ಲ ಇಲ್ಲ ನೀವೇನಾದರೂ ಹಿಂಗೆ ಮಾಡಿದ್ರೆ ನಾನೇ ಫಸ್ಟ್ ಧರಣಿ ಕೂರ್ತೀನಿ ಅಂತ ಹೇಳ್ತಿದ್ದೆ ನೀವೆಂತ ಸೋಷಲಿಸ್ಟ್ ಅಂತ ಹೇಳ್ತಿದ್ದೆ ಏನಾದರೂ ಇದು ಮಾಡ್ಬೇಕಾರೆ ಆದರೆ ಅವರು ತುಂಬಾ ಡೆಮಾಕ್ರೆಟಿಕ್ ಆಗಿ ಇದ್ರು ತುಂಬಾ ಕಟು ತುಂಬಾ ಕಠಿಣ ಅಂತ ಹೇಳ್ತಾರೆ ನಾನು ಅದನ್ನು ಒಪ್ಪದೇ ಇಲ್ಲ ನಾನೇ ತುಂಬಾ ಕಠಿಣ್ಯ ನನಗೆ ಅಂತ ಅನ್ಕೋತೀನಿ ಅವ್ರ ಮಾತಿನಲ್ಲಿ ಹೊರಟಿತ್ತು ಅದ್ರ ಹೃದಯದಲ್ಲಿ ಪ್ರೀತಿ ಇತ್ತು ಅದು ಅದು ಏನೋ ಸ್ವಭಾವ ಹಂಗೆ ಅವ್ರ ಮನೇಲಿ ಎಲ್ಲರೂ ಒಂಥರ ಆತರನೇ ಅದು ಅಲ್ಲೇ ಇದೆ ಎಲ್ಲರೂ ಬಿ ಪಿ ಪೇಶೆಂಟ್ಸ್ ಅವರೆಲ್ಲ ಹೈ ಬಿ ಪಿ ಆತರ ಅವರ ನಮ್ಮ ಮಾವನು ಅಷ್ಟೇ ತುಂಬಾ ಒಳ್ಳೆ ನಮ್ಮ ಅವ್ರ ನಾಗಭೂಷಣ್ ಅವ್ರ ತಾಯಿದಾರಲ್ಲ ಒಳ್ಳೆ ಕತೆಗಾರ್ತಿ ಏನಾದ್ರು ಕತೆ ಮಾಡಿ ಅವ್ರದ್ದು ಅದು ಇದು ಎಲ್ಲ ಬಾರಿ ಹೇಳೋದು ನಮ್ಮ ಮಾವ ತುಂಬಾ ಶಿಸ್ತಿನ ಮನುಷ್ಯ ಮೇಷರಾಗಿದ್ರು ಅವರು ಎಷ್ಟೊಂದು ಒಂದು ಅಚ್ಚಕಟ್ಟು ನಮ್ಮ ಅತ್ತೆ ಅವರ ಬಾಲ್ಯದ ಕಥೆಗಳನ್ನು ಅವ್ರ ಮದುವೆ ಆಗಿದ್ದ ಕತೆ ಎಲ್ಲ ಹೇಳೋರು ಆ ಪ್ರತಿಭೆನೇ ಇವ್ರಿಗೆ ಬಂದಿರೋದು ಅಂತ ಒಂಥರ ಹಳ್ಳಿ ಒಂದು ಜಾಣ್ಮೆ ಎಲ್ಲ ಇರುತ್ತಲ್ಲ ಅದು ನಾಗಭೂಷಣಗೆ ಅವರು ಅಷ್ಟೇ ಏನಾದರೂ ಹೇಳಿದ್ರೆ ಒಂದು ಕತೆ ಕಟ್ಟಿ ಅದನ್ನ ಭಾರಿ ಭಾರಿ ಖುಷಿ ಅದನ್ನ ಹೇಳೋದಕ್ಕೆ ಈಗ ನೀವು ಕವಿತೆ ಎಲ್ಲದ ಸ್ತ್ರೀಲೋಕ ಪ್ರಸ್ತಾಪ ಮಾಡಿದ್ರಲ್ಲ ಅದೊಂದು ನಾವೆಲ್ ಕಾದಂಬರಿ ಅಂತ ನಾವು ತುಂಬಾ ಹೆಚ್ಚು ಚರ್ಚಿತ ಮತ್ತು ಅದರ ವಸ್ತು ಎರಡು ಈ ಕವಿತೆ ಅಲ್ಲದ ಲೋಕದ ಕಡೆಗೆ ಒಲಿದಿದ್ದು ಯೋಚನೆ ಮಾಡಿದ್ದು ಬಂದದ್ದು ಹೆಂಗೆ ಮತ್ತು ಅದು ಅದು ನನಗೆ ಗೊತ್ತಿಲ್ಲ ಅದು ನಾನು ಬೇರೆ ಫಾರಮ್ ಅಲ್ಲೇ ಬರ್ದಿದ್ದೀನಿ ಅದನ್ನ ಈಗ ಅನಿಸ್ತಿತ್ತು ಎಲ್ಲವನ್ನೂ ಕವಿತೆಯಲ್ಲಿ ನಾನು ಒಂದು ಬಾಲ್ಯದಿಂದ ಒಂದು ಲೋಕ ನೋಡ್ಕೊಂಡ್ ಬಂದಿದ್ನಲ್ಲ ಅದನ್ನ ಕವಿತೆಯಲ್ಲಿ ಹೇಳಕ್ ಆಗ್ತಿಲ್ಲ ಅಂತ ಅನ್ನಿಸ್ತಿತ್ತು ನನಗೆ ಅದು ಒಂದು ಎಲ್ಲ ಈಗ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳನ್ನು ಓದಿದ್ದೆ ಆಮೇಲೆ ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆ ಬರೆದಿದ್ರಲ್ಲ ಮಾ ಅಂತ ಮಾಸ್ಟರ್ ಮಹಾಶಯ ಅದನ್ನು ನಾನು ಓದಿದ್ದೆ ನನಗೆ ತುಂಬ ಇಷ್ಟ ವಚನ ವೇದ ಎರಡು ಅದು ಬಹುಶಃ ಶಂಕರಪ್ಪನವ್ರು ಒಂದ್ಸತಿ ಹೇಳಿದ್ರು ನೀನು ವಚನ ವೇದ ಓದಮ್ಮ ಚೆನ್ನಾಗಿದೆ ಅಂತ ಒಂದು ಯಾವತ್ತು ಹೇಳಿದ್ರು ನನಗೂ ನಾಗಭೂಷಣ್ಗೆ ಇಬ್ಬರು ಹೇಳಿದ್ರು ನೀವು ರಾಮಕೃಷ್ಣ ಪರಹಂಸರನ್ನು ಅರಿಬೇಕು ಅಂದರೆ ಅದನ್ನು ಓದಬೇಕು ಅಂತಂದ್ರು ಆವಾಗ ವಚನ ವೇದ ಓದಾಗ ನನ್ಗೆ ಆ ಫಾರಮ್ ಇಷ್ಟ ಆಯಿತು ವಚನ ವೇದದಲ್ಲಿ ನೀವು ನೋಡಿ ಅದೇ ಥರ ಇದೆ ಅವರು ಅದನ್ನ ದಿವಸ ಏನು ನಡೆಯುತ್ತೆ ಅದನ್ನು ನಾನು ಅದನ್ನೇ ಫಾರಂನ ತಗೊಂಡಿದ್ದೀನಿ ಅದನ್ನು ತಗೊಂಡು ನಾನು ಕವಿತೆಯಲ್ಲಿ ಹೇಳೋಕ್ಕೆ ಈಗ ಸ್ತ್ರೀವಾದ ಅಂತ ತುಂಬ ಚರ್ಚೆ ಆಗ್ತಿತ್ತು ಸ್ತ್ರೀವಾದದ ಉತ್ತುಂಗ ಘಟ್ಟ ಅದು ಹೌದು ತೊಂಬತ್ತರ ದಶಕ ನಾನು ಅಲ್ಲಿ ಹೋಗಿದ್ದೆ ನಾನು ನಾನು ಕಂಡಿರುವ ಸ್ತ್ರೀಯರನ್ನ ಹೇಗೆ ಹೇಳಬೇಕು ನಾ ಅವ್ರ ಮಾತಲ್ಲೇ ಅದನ್ನು ಇಡಬೇಕು ನಾನು ಪ್ರವೇಶ ಮಾಡಬಾರ್ದು ಯಾವ ರೀತಿ ಆರಿಸ್ಕೋಬೇಕು ಅಂತ ವಿಶಿಷ್ಟ ಪ್ರಯೋಗ ಆಮೇಲೆ ಅಲ್ಲಿ ಯಾರು ಮಹಿಳಾ ಮಹಿಳೆಯರು ಪುರುಷರ ವಿರುದ್ಧ ಇಲ್ಲ ಜೊತೆಯಲ್ಲೇ ಇರಬೇಕು ಅನ್ನೋಂಥ ಒಂದು ಆಶಯ ಅದರಲ್ಲಿ ಎಲ್ಲ ಇದೆ ಅವರು ಡಿಸ್ಕಸ್ ಮಾಡೋದೇ ಗಂಡಸ್ರನ್ನ ಆದರೆ ಮನುಷ್ಯ ಅವ್ರು ಡೈರೆಕ್ಟಾಗಿ ಬರೋಲ್ಲ ಹೀಗೆ ಈ ಥರ ಇದೆ ಬಹುಶಃ ಆ ಆ ಹೊತ್ತಿನ ಸ್ತ್ರೀವಾದ ಏನು ನಡೀತಾ ಇತ್ತಲ್ಲ ಅದು ಅದಕ್ಕೆ ಒಂದು ಪ್ರತಿಕ್ರಿಯೆಯಾಗಿ ನಾನು ಅದನ್ನು ಬರೆದಿದ್ದೀನಿ ಮತ್ತೆ ನನಗೆ ಅದು ಅವರೆಲ್ಲ ವಿದೇಶಿಯ ಕಪ್ಪುಸ್ತ್ರೀವಾದ ಅದು ಇದು ಎಲ್ಲ ಹೇಳ್ತಿದ್ರಲ್ಲ ಏನೋ ನನ್ನ ಮನಸ್ಸಿಗೆ ಅನಿಸ್ತಿತ್ತು ಇಲ್ಲ ನಮ್ಮಲ್ಲಿ ಅದು ಇದೆ ಅಂತ ಅನಿಸ್ತಿತ್ತು ನಾನು ನಮ್ಮ ಕೊಂಕಣಿ ಇದರಲ್ಲಿ ತುಂಬ ಗಟ್ಟಿ ಹೆಂಗಸರನ್ನು ನೋಡಿದ್ದೀನಿ ಅವ್ರು ಗಲ್ಲದ ಕೂರ್ತಾ ಇದ್ದಿದ್ದು ಗಂಡಸರೆಲ್ಲ ದೋಸೆ ಹಾಕೋದು ಅದು ಇದು ಹಾಕೋದು ಮಾಡಿ ಹೋಟೆಲ್ ವ್ಯಾಪಾರ ಇವರು ಕೂತ್ಕೊಂಡು ಹೆಂಗ್ ನಡೆಸ್ತಿದ್ರು ಅಂದ್ರೆ ಯಾವ ಸಮಾನ ಬೇಕು ಅದು ಬೇಕು ಇದು ನಾನು ಗಟ್ಟಿ ಹೆಂಗಸರನ್ನು ನೋಡಿದ್ದೀನಿ ಒಂದೊಂದು ದಿವಸಕ್ಕೆ ಎಷ್ಟು ಕೊಚ್ಚಿಗೆ ಅನ್ನ ಅವರು ಬಸಿತಾ ಇದ್ದಿದ್ದು ನನಗೆ ಯಾಕೆ ಮಹಿಳೆಯರನ್ನು ಅಷ್ಟು ವೀಕ್ ಮಾಡ್ತಾರೆ ಇವರು ಅಂತ ಅನ್ಸಿತ್ತು ಹೌದು ಕಷ್ಟ ಇದೆ ನಾನು ನನ್ನ ಸುತ್ತಮುತ್ತ ಇರುವ ಕೆಳವರ್ಗದ ತಳ ಸಮುದಾಯದ ಬದುಕನ್ನು ನೋಡಿದ್ದೀನಿ ಅವರು ಗಟ್ಟಿ ಗೀತಿಯರನ್ನೇ ನೋಡಿದ್ದು ನಮ್ಮ ಮನೆ ಮುಂದೆ ಎಲ್ಲ ಸುತ್ತಮುತ್ತ ಇದ್ರು ಅವರು ಹಾಲು ಕರೆದು ಅದು ಕರೆದು ಇದು ಗೌಡ್ರು ಬೇರೆ ಬೇರೆ ಜಾತಿಯವರು ಎಲ್ಲ ಇದ್ರು ನಮ್ಮ ಮನೆಗೆ ಬರ್ತಿದ್ರು ನಮ್ಮ ತಾಯಿ ನಮ್ಮ ಅಜ್ಜಿ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ರು ಆ ಸಂಭಾಷಣೆಯನ್ನೇ ನಾನು ತಂದಿರೋದು ಲೋಕದಲ್ಲಿ ನಾನೇನೋ ಹುಟ್ಟಿಸ್ಕೊಂಡು ಬರ್ದಿಲ್ಲ ಅದನ್ನು ಇವತ್ತು ಕೂಡ ಏನೋ ಎಲ್ಲ ಹೇಳ್ತಾರೆ ಬೆಲ್ ಹುಕ್ಸು ಅದು ಇದು ಅಂತೆಲ್ಲ ಹೇಳ್ತಾರೆ ನಾನು ಯಾವತ್ತೋ ಬರ್ದಿದ್ದೀನಿ ಅದನ್ನು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಜನ ತುಂಬ ಎಲ್ಲ ಬರಿತಾ ಇರ್ತಾರೆ ಎಲ್ಲರದ್ದು ಎಲ್ಲರೂ ಎಲ್ಲಿ ಓದಕ್ಕಾಗತ್ತೆ ಗಮನಿಸೋಕ್ಕಾಗತ್ತೆ ಒಂದು ಕೃತಿ ಅದು ಯಾವತ್ತೋ ಇದಾಗ್ಬೋದು ತಿರುಮಲ ಅಂಬ ಎಷ್ಟೋ ಜನ ಸತ್ತೆ ಹೋಗಿದ್ದಾರೆ ಅಂತ ಅನ್ಕೊಂಡಿದರಂತೆ ಆಮೇಲೆ ಅವರನ್ನು ಮತ್ತೆ ಇದಂತಂದಿದ್ದು ಬಹುಶಃ ನಾವು ಬರೆದಿರೋದು ಆ ಕಾಲದಲ್ಲಿ ಇದಕ್ಕೆ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ಆದರೆ ನಾನು ಅಂದ್ಕೊಂಡಿದ್ನಲ್ಲ ನಾನು ಏನು ಸ್ತ್ರೀವಾದದ ಬಗ್ಗೆ ಅದನ್ನು ಅಷ್ಟು ಚೆನ್ನಾಗಿ ರಿಸೀವ್ ಮಾಡಿಕೊಂಡಿಲ್ಲ ಅಂತ ನನಗೆ ಅನಿಸಿದೆ ಏಕೆಂದರೆ ನಾನು ಗಾ ಅದರಲ್ಲಿ ಗಾಂಧಿವಾದದಿಂದ ಅಲ್ಲಿಂದನೇ ಶುರು ಮಾಡ್ತಿದ್ದೀನಿ ಕೊನೆಗೂ ಅದು ಮಧ್ಯರಾತ್ರಿಯಲ್ಲಿ ನಡ್ಕೊಂಡು ಹೋಗೋದು ಗಾಂಧಿಯ ಕಲ್ಪನೆ ಆ ಯುಗದ ಒಂದು ಮಹಿಳೆಯರು ಎಷ್ಟು ಘನತೆಯಿಂದ ಬದುಕಿದ್ರು ಎಷ್ಟು ಅವರು ಮಾಡಿದರು ತಮ್ಮನ್ನು ಸ್ಥಾಪಿಸ್ಕೊಳ್ಳಿಕ್ಕೆ ಅಂತ ನಾನು ಬರೆದಿದ್ದೀನಿ ಅದರಲ್ಲಿ ಅದು ನಮ್ಮ ಇವರೆಲ್ಲ ಗಮನಿಸಿದಾರೋ ಎಲ್ಲೋ ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನನ್ನ ಕೆಲಸ ನಾನು ಮಾಡಿದ್ದೀನಿ ಅಷ್ಟೇ ಬಟ್ ನೀವು ಕಾದಂಬರಿ ಅಲ್ಲದೆ ಸಣ್ಣ ಕಥೆಗಳನ್ನು ಕೂಡ ಬರ್ದಿದ್ದೀರಿ ಈ ಸಣ್ಣ ಕತೆಗಳನ್ನು ಬರೆದು ಒಂದು ಹೊಸ ಕಲೆಕ್ಷನ್ ಕೂಡ ಬಂತಲ್ಲ ನೀವು ಬಾಲ್ಯದಲ್ಲಿ ವಿಫಲವಾದದರ ಮುಂದುವರಿಕೆಲ್ಲ ಅದು ಸ್ತ್ರೀ ಲೋಕ ಆದ್ಮೇಲೆ ಸ್ತ್ರೀ ಮತ ಅಂತನೂ ಬರ್ದಿದ್ದೀನಿ ನಾನು ಇಪ್ಪತ್ತೈದು ಎಪಿಸೋಡ್ ಅದು ಟೆಲಿಫೋನ್ ಸಂಭಾಷಣೆ ನನಗೆ ಬೇರೆಯವರ ರೀತಿ ಗದ್ಯ ಬರೆಯಕ್ಕೆ ಕಷ್ಟ ನನಗೆ ಆಗಲ್ಲ ನನ್ನ ಕೈಲಿ ಪದ್ಯನೇ ನೊಂದು ನಾನು ಈ ಕತೆ ಬರೆದ್ರು ಎಲ್ಲರೂ ಓದೋರು ಹೇಳಿದ್ರು ಅದು ಪೊಯಿಟ್ರಿನೇ ಅಂತ ಹೇಳಿದ್ರು ನನಗೂ ಪ್ರತಿಯೊಬ್ರು ಹೇಳಿದ್ರು ನೀವೆಂತ ಅಡ್ಡ ಬರ್ದಿದಿರ ಅವ್ರು ಹೇಳಿಲ್ಲ ಅರ್ಜಿ ಎಸ್ ಎಸ್ ಅಡ್ಡ ಬರ್ದಿದಿರ ಉದ್ದ ಬರಲಿ ಅಂತಂದ್ರು ಆದ್ರೂ ಕೆಲವು ವಿಷಯ ಅದ್ರಲ್ಲಿ ಹೇಳಕ್ಕಾಗಲ್ವಲ್ಲ ಪದ್ಯದಲ್ಲಿ ಹೇಳಕ್ ಆಗಲ್ಲ ಅದು ನನಗೆ ತುಂಬ ಇಷ್ಟ ಕಥೆಯ ಫಾರಂ ಕನ್ನಡದಲ್ಲಿ ತುಂಬ ಒಳ್ಳೆಯ ಕಥೆಗಳಿವೆ ನಾನು ಯಾವಾಗಲೂ ಕತೆ ಓದ್ತಾ ಇರ್ತೀನಿ ಅಲ್ಲಿಂದ ಮಾಸ್ತಿಯವರಿಂದ ಹಿಡಿದು ಅನಂತಮೂರ್ತಿಯವರಿಂದ ಹಿಡ್ದು ಲಂಕೇಶಿಂದ ಹಿಡಿದು ಆಮೇಲೆ ಸದಾಶಿವ ಅವರು ನಲ್ಲಿಯಲ್ಲಿ ನೀರಿ ಬಂತು ರಾಮನ ಸವಾರಿ ಸಂತೆ ಹಿಡಿದು ಆಮೇಲೆ ಕ ಆಲನಹಳ್ಳಿ ಕೃಷ್ಣ ಹಿಡಿದು ಮಹಾದೇವ ಅವ್ರನ್ನ ಹಿಡ್ದು ಇತ್ತೀಚೆಗೆ ಕೂಡ ಅಷ್ಟೇ ರಶೀದ್ ಅವರಿಂದ ಹಿಡಿದು ತುಂಬ ತುಂಬಾ ಕತೆ ಓದ್ತೀನಿ ನಾನು ನನಗೆ ಭಾರಿ ಇಷ್ಟ ಅದು ನಿಮ್ಮ ಗದ್ಯೂ ಅಲ್ಲದ್ಯೂಪಿಸಬೇಕಂತ ಇಲ್ಲ ಅದು ಏನೋ ಮನಸ್ಸತಿ ಬರೀ ಪದ್ಯ ಹಿಂಗೆ ಬರೀ ಕೆಲವು ವಿಚಾರ ಅದು ಪದ್ಯದ ರೂಪದಲ್ಲಿ ಹೇಳೋಕೆ ಸಾಧ್ಯನೇ ಇಲ್ಲ ಅದನ್ನ ನಾನು ಕತೆಯಲ್ಲೇ ಹೇಳ್ಬೇಕಾಗುತ್ತೆ ದೊಡ್ಡದು ಬರೆಯೋ ಶಕ್ತಿ ನನಗಿಲ್ಲ ಅದನ್ನೆಲ್ಲ ಇದು ಮಾಡಿಕೊಂಡು ಅದನ್ನು ವಿಸ್ತರಿಸೋ ಶಕ್ತಿನ ಇಲ್ಲ ನನಗೆ ಲಿಮಿಟೇಷನ್ನೇ ಅದು ಚುಟುಕಾಗಿ ನನಗೆ ಅದು ಅಷ್ಟೇ ಅದು ನನ್ನ ಮಿತಿ ಅದು ವಿಸ್ತಾರವಾಗಿ ಹೇಳೋಕ್ಕೆ ನನಗೆ ಆಗಲ್ಲ ಆದರೆ ಅದನ್ನು ನನಗೆ ಹೇಳಲೇಬೇಕು ಆವಾಗ ಏನು ಮಾಡೋದು ಅದಕ್ಕೆ ಒಂದು ಸಣ್ಣ ಪ್ರಯೋಗ ಮಾಡಿದೆ ಸುಮ್ಮನೆ ಸುಮ್ಮನೆ ಸಣ್ಣ ಚಿಕ್ಕ ಚಿಕ್ಕದು ಚಿಕ್ಕ ಚಿಕ್ಕದು ಬರೆದೆ ಅದು ಥರನೇ ಅಂದರು ಏನೂ ಆಗಲಿ ಅಂತ ಬರೆದು ಕೆಲವು ಗದ್ಯನೇ ಇದೆ ಅದರಲ್ಲಿ ಕೆಲವು ಕಥೆಗಳು ನೀವು ನೋಡಿದ್ದೀರ ಅದೇ ಅದು ಸುಮ್ಮನೆ ಒಂದು ಲಹರಿ ಅಲ್ಲ ಕೋವಿಡ್ ಟೈಮಲ್ಲಿ ಎಂಥ ಕೆಲಸ ಇರ್ತಿರ್ಲಿಲ್ಲಲ್ಲ ಏನೋ ಅನ್ನಿಸೋದು ಅಂಥದ್ರಲ್ಲಿ ಇದೊಂದು ಬರೆದ್ರೆ ಹೆಂಗೆ ಅಂತ ಹೇಳ್ದೆ ಆಮೇಲೆ ಅಕ್ಷರ ಅವ್ರಿಗೆ ಹೇಳ್ದೆ ಇದು ಪ್ರಕಟ ಮಾಡಲೇಬೇಕು ಅಂತಲ್ಲ ಸುಮ್ಮನೆ ಬರ್ದಿರೋದು ನೋಡಿ ಮಾಡಂಗಿದ್ರೆ ಮಾಡಿ ಅಂದೆ ಅವ್ರು ಮಾಡಿದ್ರು ಅಷ್ಟೇ ಈಗ ಏನು ಬರೀತಾ ಇದ್ರು ಪ್ಲ್ಯಾನ್ ಮಾಡ್ತಾರೆ ನಾನು ಪ್ಲ್ಯಾನ್ ಮಾಡ್ತಾರ ಬರವಣಿಗೆ ಇಲ್ಲ 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 ನನಗೆ ಬೇರೆಯವರ ಬರವಣಿಗೆ ನನಗೆ ಪ್ರೇರಣೆ ಈಗ ಫೇಸ್ಬುಕ್ಕಲ್ಲಿ ನಾನು ದಿವಸ ನೋಡ್ತೀನಿ ಬೇಕಾದಷ್ಟು ಪದ್ಯ ಹಾಕಿರ್ತಾರೆ ಯಾವುದೋ ಒಂದು ಶಬ್ದ ನನಗೆ ತುಂಬ ಅನಿಸ್ಬಿಡುತ್ತೆ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಲ್ಲೊಂದು ಪದ್ಯ ಬರುತ್ತೆ ಬರೀ ಒಂದು ಶಬ್ದ ಅಥವಾ ಒಂದು ಸಾಲು ಒಂದು ಯೋಚನೆ ನೋಡಿದಾಗ ಅದು ನನ್ನ ಪ್ರತಿಕ್ರಿಯೆ ರೀತಿ ಬೆಳಗ್ಗೆ ಹೋದಾಗ ಏನಾದರೂ ಒಂದು ನೋಡಿರ್ತೀನಿ ವಾಕ್ ಹೋಗ್ತಿರ್ತೀನಿ ಹೆಂಗಸ್ರು ಮಾತಾಡ್ತಾ ಇರ್ತಾರೆ ಮಕ್ಕಳು ಆಟ ಆಡ್ತಾ ಇರ್ತಾರೆ ಅಥವಾ ಸುಮ್ಮನೆ ಹಿಂಗೆ ಉಟ್ಕೊಂಡು ನೋಡಿದಾಗ ಅದಕ್ಕೊಂದು ಪ್ರತಿಕ್ರಿಯೆ ಅಷ್ಟೇ ಅದು ಮನೆಗೆ ಬಂದು ಈಗ ನಮ್ಮ ಮನೇಲಿ ನಮ್ಮ ತಾಯಿ ಇದ್ದಾರೆ ಮನೆಗೆ ಮೊದಲಾದರೆ ಮನೆಗೆ ಬಂದು ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ ಅಯ್ಯೋ ಕೊಂಡ್ರಿ ಹಂಗಾಯ್ತು ಇದಾಯಿತು ಅಂತೆಲ್ಲ ಹೇಳಿ ಫಸ್ಟ್ ಅವ್ರಿಗೆ ಅವರು ಹೊರಗೆ ಹೋಗೋಕ್ಕಾಗ್ತಿರ್ಲಿಲ್ಲ ಅವ್ರಿಗೆ ಕಾಲಿನ ಸಮಸ್ಯೆ ಇತ್ತು ಮನೆಗ್ ಬಂದ ತಕ್ಷಣ ಅವ್ರಿಗೆ ಬೆಳಗ್ಗೆ ನಾನು ಹಾಲಿಗೆ ಹೋಗಿ ಬಂದ ತಕ್ಷಣ ಅಥವಾ ವಾಕಿಂಗ್ ಹೋಗಿ ಬಂದ ತಕ್ಷಣ ಎಲ್ಲ ಹೇಳೋದು ಅಲ್ಲಿ ಹಿಂಗಾಯ್ತು ಇಲ್ಲಿ ಹಿಂಗಾಯ್ತು ಅಂತೆಲ್ಲ ಕತೆ ಕಟ್ಟಿ ಅವ್ರಿಗೆ ಒಟ್ಟು ಲೋಕದ ಪರ ಲೋಕದಲ್ಲೇ ಇದ್ದೀನಿ ಅಂತ ಅವ್ರಿಗೆ ಅನ್ನಿಸ್ಬೇಕು ಅದನ್ನ ಎಲ್ಲ ಹಿಂಗ ಹೇಳ್ದಾಗ ಅದು ನಮ್ಮ ಮನಸ್ಸಿನಲ್ಲಿ ಜಾಸ್ತಿ ಕೂರುತ್ತಲ್ಲ ಒಂದು ಪ್ರತಿಕ್ರಿಯೆಯಾಗಿ ಬಹುಶಃ ನಮ್ಮ ಗಮನನೂ ಹಂಗೆ ಹೋಗುತ್ತೆ ಏನೋ ಒಂದು ವಿಚಿತ್ರವಾದ ಇದಕ್ಕೆ ಗಮನ ಹೋಗುತ್ತಲ್ಲ ಒಂಥರ ಏನೋ ಒಬ್ರು ಎಷ್ಟೊತ್ತು ಕೂತ್ಕೊಂಡು ಕತೆ ಹೇಳ್ತಾ ಇರ್ತಾರೆ ಒಂದು ಅಜ್ಜಿ ಅವ್ರಿಗೆ ನೀವು ಒಂದು ನಾಕ್ಸುತ್ತೋದ್ರೆ ಒಂದು ಕಾದಂಬರಿನೇ ಸಿಗುತ್ತೆ ನಿಮಗೆ ಬರೆಯೋಕೆ ನಾವು ಬರೆಯೋರು ಇರ್ಬೇಕಷ್ಟೇ ಅಷ್ಟೇ ಆಮೇಲೆ ನಾನು ಕಾದಂಬರಿ ಅದೆಲ್ಲ ಬರೆಯೋಕೆ ನನ್ನ ಕೆಲಸ ಸಾಧ್ಯ ಇಲ್ಲ ಅದರಲ್ಲಿ ಒಂದು ಎಳೆ ಇಟ್ಕೊಂಡು ಒಂದು ಪದ್ಯನೂ ಏನು ಆಮೇಲೆ ಜಗತ್ತಿನ ವಿದ್ಯಮಾನಗಳಂತೂ ನಿಮ್ಗಂತೂ ಎಲ್ಲ ಮೈಮೇಲೆ ಬಂದು ಬೀಳ್ತಾ ಇರ್ತಾವೆ ಅಲ್ವಾ ಟಿ ವಿಯೇನೇ ಹೆಚ್ಚು ನೋಡಲ್ಲ ನಾನು ಅದಂತ ಫೇಸ್ಬುಕ್ ತೆಗಿತೀನಿ ಅಲ್ಲಿ ಯಾರೋ ಹಾಕಿರ್ತಾರೆ ಅಯ್ಯೋ ಹಿಂಗೆ ಅಂತ ಅನ್ಸುತ್ತೆ ಅದನ್ನ ನೋಡಿ ಆಮೇಲೆ ಟಿ ವಿ ಹಾಕ್ತೀನಿ ಸ್ವಲ್ಪ ನೋಡ್ತೀನಿ ಪೇಪರ್ ಓದ್ತೀನಿ ಒಂಥರ ಅನ್ಸುತ್ತೆ ಹೇಗೆ ಇದನ್ನ ಒಂಥರ ಮನಸ್ಸಿಗೆ ಬಹುಶಃ ಹಗುರ ಹಗುರಾಗಿಸುವ ಒಂದು ಕ್ರಿಯೆ ಇರ್ಬೋದು ಅಯ್ಯೋ ಹಿಂಗಾಯ್ತಲ್ಲ ಇಲ್ಲ ಅಂದ್ರೆ ಅಲ್ಲಿ ಯಾರೋ ರೈತರು ಪಾಪ ಕಷ್ಟಪಟ್ಟರು ಅಂದಾಗ ನಾನು ಇಪ್ಪತ್ತೈದು ಪದ್ಯ ಯಾಕೆ ಬರೀಬೇಕು ರೈತ ಗೀತೆ ಅಂತಾನೆ ನಾನು ಕಡೆ ಮಾತು ಅಂತ ಬರ್ದೆ ರೈತ ಚಳುವಳಿನ ನಾನು ಹತ್ತಿರದಿಂದ ದಿನದ ಶಿವಮೊಗ್ಗದಲ್ಲಿ ನಾನು ಮತ್ತೆ ಶಾಮಣ್ಣ ಅವ್ರ ಮನೆ ಅವ್ರ ಮನೆ ಇವ್ರ ಮನೆ ಅಂತ ಅಲ್ಲೆಲ್ಲ ಹೋಗ್ತಾನೆ ಇರ್ತೀನಿ ಎಲ್ಲ ರೈತರ ಎಲ್ಲ ನಮ್ಮ ಸ್ನೇಹಿತರು ತುಂಬಾ ಜನ ನೋಡಿದ್ದೀನಿ ಅಯ್ಯೋ ಹಿಂಗಾಗುತ್ತಲ್ಲ ಅಂದಾಗ ನನಗೆ ಒಂಥರ ಬರಿ ಹಂಗೆ ಆಗಿತ್ತು ಈಗ ಯುದ್ಧ ಆದಾಗೆ ಎಲ್ಲೋ ಆಗುತ್ತೆ ಆದರೂ ನಮಗೆ ಬಿಡಕೊಳಕ್ ಆಗೋದಿಲ್ಲ ಅದು ಏನೋ ಅನ್ಸುತ್ತೆ ಅಷ್ಟೇ ಅದು ಸುಮ್ಮನೆ ಒಂದು ಹುಚ್ಚಿರ್ಬೋದು ಚಟ ಅಂತ ಹೇಳ್ತಾರಲ್ಲ ಅದಷ್ಟೇ ಅಂತ ನಾನು ಒಳ್ಳೆ ಅದು ಇಲ್ಲ ಅಂದ್ರೆ ಒಂದು ಲಕ್ಷ ಕವಿಗಳಿದಾರಂತೆ ಖಂಡಿತ ಇದಾರೆ ಯಾಕೆ ನಾವು ಬರಿತೀವಿ ಹಂಗ ಆದ್ರೆ ಒಂದದು ಕೇಳಿಲ್ಲದ ಕವಿತೆಯಲ್ಲಿ ನಿಮ್ಮದೇ ಆದ ಒಂದು ಅಭಿಪ್ರಾಯ ಅದು ಜಗತ್ತಿನ ಜಗತ್ತಿನ ಎಲ್ಲ ಕವಿಗಳು ಒಂದೇ ತರ ಕಣ್ರಿ ಒಂದೇ ತರ ನೀವು ಯಾವ ಜಗತ್ತಿನ ಪೊಯಿಟ್ರಿ ನೋಡಿ ಅದು ಸಹ ಬೇರೆ ಬೇರೆ ಕಾಲದಲ್ಲಿ ಇರ್ತೀವಲ್ಲ ಹಂಗಾಗಿ ನಾವು ಆ ತರ ಬರುತ್ತೆ ಆದ್ರೂ ಕೆಲವು ಸತಿ ಎಷ್ಟೋ ಹಳೆ ಪದ್ಯ ಓದ್ದ ಇವತ್ತು ಬರ್ದಂಗೆ ಇವತ್ತು ಬರ್ದಿದ್ದು ತುಂಬಾ ಹಳೆದು ಓದಂಗೆ ಇರುತ್ತೆ ಇದು ಒಳ್ಳೇದು ಇರ್ಸಲ್ವ ಅಂದ್ಕೋತೀನಿ ನಾನು ಕೇಡಿಲ್ಲದ ಒಂದು ಕಾವ್ಯ ನಾನು ಯಾವಾಗಲೂ ಹೇಳ್ತೀನಿ ಕೇಡಿಲ್ಲದ ಕಾವ್ಯ ಸೇಡಿಲ್ಲದ ಕಾವ್ಯ ಇದನ್ನ ನಾವೇನು ಯಾರಿಗೇನು ತೊಂದರೆ ಕೊಡ್ತಿದ್ದೀವಿ ನಮ್ಮ ಪಡೆ ನಮ್ಮ ಪೇಪರು ನಮ್ಮ ಪೆನ್ನು ನಮ್ಮ ಆಲೋಚನೆ ಮತ್ತೆ ನಾವೇನು ಯಾರ ಮೇಲೆ ಹೇರೋಕೆ ಹೋಗಲ್ಲ ಬೇಕಿದ್ರೆ ಅವ್ರು ಓದ್ಬೋದು ಅಷ್ಟೇ ಅಲ್ವಾ ಖಂಡಿತ ಮೇಡಮ್ ಇಷ್ಟೊತ್ತು ನೀವು ಕವಿತೆ ಬಗ್ಗೆ ನಿಮ್ಮ ಬದುಕಿನ ಯಾನದ ಬಗ್ಗೆ ಹಲವು ಸಂಗತಿ ಹಂಚಿಕೊಂಡ್ರೆ ನಿಮಗೆ ಟೈಮ್ ಕೊಟ್ಟಿದ್ದಕ್ಕೆ ನಾನು ಥ್ಯಾಂಕ್ ಯು